भ्यो नमः हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नमरा नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मममतसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिण्याय सुधादिकृज्जय मुनीन श्रीपाद रत्नमणीन व्यासारियान विविधागमब्धि विहरण श्रीबादि राजानपि वन्दे हंसवरन रघुत्तम गुरुं वैदग्ध्य वाराम निधिं श्री, श्री सत्यव्रत राघवेन्द्र मुनिपान सद्बोध सद्यानपान सत्याभिज्ञकराब्जोत्थान पंचाशदवर्ष पूजकान सत्यप्रमोद तीर्थारियान नौमिण्याय ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮ ಎಂಬ ಭೀಮಸೇನ ದೇವರ ದಿವ್ಯವಾದ ಸಂದೇಶವನ್ನು ಕೇಳಿದ್ದಾನೆ ಯುಧಿಷ್ಠಿರ ದೈವ ಸರ್ವೋತ್ತಮನಾದ ಶ್ರೀಹರಿ ಸರ್ವಕರ್ತ ಸ್ವತಂತ್ರ ಸರ್ವಪ್ರೇರಕ ಆ ಭಗವಂತನ ಆಜ್ಞೆಯಂತೆ ನಮಗೆ ವಿಹಿತವಾದ ಕರ್ತವ್ಯಕರ್ಮಗಳನ್ನು ಮಾಡುವ ಪ್ರಯತ್ನವನ್ನು ನಮ್ಮ ಬುದ್ಧಿಗೆ ಅನುಗುಣವಾಗಿ ನಾವು ಸಂಕಲ್ಪವನ್ನು ಮಾಡಿ ಮುಂದಾಗಬೇಕು ಪ್ರಯತ್ನವನ್ನು ಮಾಡಿದಾಗ ಭಗವಂತ ಯಶಸ್ಸನ್ನು ಕೊಡ್ತಾನೆ ಆ ತರಹದ ಪ್ರಯತ್ನವನ್ನು ಮಾಡದೆ ಎಲ್ಲವೂ ದೈವದಿಂದ ತನ್ನಷ್ಟಕ್ಕೆ ತಾನೇ ಆಗತ್ತೆ ಎಂಬ ಔದಾಸೀನ್ಯವನ್ನು ತಾಳುವ ವ್ಯಕ್ತಿ ಈ ಲೋಕದಲ್ಲಿಯೂ ಮಹಾ ದುಃಖವನ್ನು ಅನುಭವಿಸಿ ನಂತರವೂ ನರಕವನ್ನು ಅನುಭವಿಸುವುದರಲ್ಲಿ ಸಂಶಯವಿಲ್ಲ ಈ ತರಹದ ಕರ್ಮ ಪರಾಮುಖತೆಯನ್ನು ನಾನು ಸಹನೆ ಮಾಡುವುದಿಲ್ಲ ಎಂಬುದಾಗಿ ಸಿಂಹಗರ್ಜನೆಯನ್ನು ಮಾಡಿದ್ದಾರೆ ಭೀಮಸೇನದೇವರು ದ್ರೌಪದಿ ಇದೇ ತತ್ವಗಳನ್ನು ಅತ್ಯಂತ ವಿನಯದಿಂದ ಸೌಮ್ಯವಾದ ಭಾಷೆಯಲ್ಲಿ ತಿಳಿಸಿದರೆ ಆ ತತ್ವಗಳನ್ನು ಪ್ರಮಾಣಗಳಿಂದ ಉಪಬ್ರಹಣ ಮಾಡಿ ಸಿಂಹಗರ್ಜನೆಯಿಂದ ಗಂಭೀರವಾದ ಭಾಷೆಯಲ್ಲಿ ಭೀಮಸೇನದೇವರು ಸಮರ್ಥನೆ ಮಾಡಿದಾಗ ಯುಧಿಷ್ಠಿರ ಪೂರ್ಣವಾದ ಮನಸ್ಸಿನಿಂದ ಅದನ್ನು ಅಂಗೀಕರಿಸಿ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅವಶ್ಯವಾಗಿ ಅಜ್ಞಾತವಾಸ ಮುಗಿದ ಮೇಲೆ ಯುದ್ಧವನ್ನು ಆಡಿ ಎಲ್ಲ ದುರ್ಯೋಧನಾದಿಗಳನ್ನು ಸೋಲಿಸಿ ರಾಜ್ಯವನ್ನು ಸಂಪಾದನೆ ಮಾಡಿ ಧರ್ಮದ ಸಂಸ್ಥಾಪನೆಯನ್ನು ಮಾಡುವಂತಹ ದೃಢವಾದ ಪ್ರತಿಜ್ಞೆಯನ್ನು ಹೀಗೆ ಮಾಡುತ್ತಾ ಇದ್ದೇನೆ ಇಷ್ಟರಿಂದ ನೀನು ಸಂತೋಷಪಡು ಇವತ್ತೇ ಯುದ್ಧ ಅಂತನಬೇಡ ಕಾರಣ ಎರಡು ಒಂದು ನಾವು ವಚನ ಕೊಟ್ಟಿದ್ದೇವೆ ಅದನ್ನು ಇದೀಗ ಹೇಳಿದ್ದೇನೆ ಇನ್ನೊಂದು ಕಾರಣ ಇದೆ ನಾವು ಯುದ್ಧ ಆಡಬೇಕಾದದ್ದು ಎಂತೆಂತಹ ಮಹಾಪರಾಕ್ರಮಿಗಳ ಜೊತೆಗೆ ದ್ರೋಣಾಚಾರ್ಯರು ಬೃಹಸ್ಪತ್ಯಾಚಾರ್ಯರ ಅವತಾರ ಭೀಷ್ಮಾಚಾರ್ಯರು ಅವರಿಗೆ ಸ್ವಚ್ಛಂದ ಮೃತ್ಯುತ್ವ ವರ ಇದೆ ಯಾವಾಗ ಬೇಕೋ ಆವಾಗ ಸಾಯಬಹುದು ಹೊಡೆದರೆ ಬಡದರೆ ಕಡದರೆ ಸಾಯುವವರಲ್ಲ ಅವರು ಅವರಿಗೆ ಇಚ್ಛೆ ಬಂದಾಗ ಅವರು ಮರಣವನ್ನು ಹೊಂದಬಹುದು ಅಂತ ವರ ಇದೆ ಅವರಿಗೆ ಅವರ ತಂದೆ ವರ ಕೊಟ್ಟಿದ್ದಾನೆ ಶಂತನು ವರುಣ ರೋಗ ರುಜಿನಿಗಳನ್ನೆಲ್ಲ ಪರಿಹರಿಸುವ ಮಹಾಶಕ್ತಿ ಇರುವಂತಹ ನೀರಿಗೆ ಅಭಿಮಾನಿ ದೇವತೆ ವರುಣ ನೀರಿನಲ್ಲಿ ಎಲ್ಲ ಔಷಧಿಗಳಿವೆ ಅನ್ನುವುದಕ್ಕಾಗಿ ವರುಣಲೋಕದಲ್ಲಿದ್ದವರಿಗೆ ಎಂದಿಗೂ ಲೋ ರೋಗಗಳಿಲ್ಲಂತೆ ತಟಿದು ಪರಿ ಮುಕ್ತಾಮಯೋ ವಿರಾಜತೆ ಯಾವುದೇ ತರಹದ ಆಮಯಗಳು ರೋಗಗಳು ಇಲ್ಲದೇ ಇರುವಂತೆ ವರುಣಲೋಕದಲ್ಲಿದ್ದವರನ್ನು ವರುಣ ಲೋಕದ ಅಧಿಪತಿಯಾದ ವರುಣನೇ ತನ್ನ ಸನ್ನಿಧಾನದ ಮೂಲಕ ನೋಡಿಕೊಳ್ಳುತ್ತಾನೆ ಎಂಬುದಾಗಿ ಶಾಸ್ತ್ರ ತಿಳಿಸ್ತದೆ ಅಂತಹ ನಿರಾಮಯರನ್ನಾಗಿ ಮಾಡುವ ನಿರೋಗಿಗಳನ್ನಾಗಿ ಮಾಡುವಂತಹ ಮಹಾಶಕ್ತಿ ಇರುವ ವರುಣನೇ ವರ ಕೊಟ್ಟ ನಿನಗೆ ಯಾವುದೇ ತರಹದ ಮರಣದ ಭೀತಿ ಇಲ್ಲ ನಿನಗೆ ಬೇಕಾದರೆ ನೀನೇ ಮರಣವನ್ನು ಅಷ್ಟೇ ಇಂತಹ ವರ ಪಡೆದವರು ಯುದ್ಧಕ್ಕಿಳಿದರೆ ಗತಿಯೇನು ಎದುರಿಗಿದ್ದವರು ಅಚ್ಛೇದ್ಯವಾದ ಅಭೇದ್ಯವಾದ ಕವಚವನ್ನು ತೊಟ್ಟಂತಹ ಕರಣ ಇದ್ದಾನೆ ಇನ್ನನೇಕ ರಾಜರುಗಳು ಅನೇಕ ಅಸುರರು ರಾಕ್ಷಸರು ರುದ್ರದೇವರನ್ನು ಕುರಿತು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಅವಧ್ಯತ್ವ ಬರವನ್ನು ಪಡೆದು ಬಾರದು ಅಂತನ್ನುವ ದೊಡ್ಡದಾದ ವರಗಳ ಕವಚವನ್ನೇ ತೊಟ್ಟು ಯುದ್ಧಕ್ಕೆ ಇಳಿದವರಿದ್ದಾರೆ ಇಳಿಯುವವರಿದ್ದಾರೆ ಮುಂದೆ ಇಂಥವರೆಲ್ಲರನ್ನು ಇಟ್ಟುಕೊಂಡು ನಾವು ಯುದ್ಧ ಮಾಡಬೇಕಾದರೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ಇದ್ದಕ್ಕಿದ್ದಾಗೆ ಯುದ್ಧಕ್ಕೆ ಹೊರಡೋದೆ ಬುದ್ಧಿವಂತರ ಲಕ್ಷಣ ಅಲ್ಲ ಅದು ಯಾವುದೇ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಾದರೆ ಹತ್ತು ಬಾರಿ ಆಲೋಚನೆಯನ್ನು ಮಾಡಿ ಸರಿಯಾದ ಹೆಜ್ಜೆಯನ್ನು ಇಡಬೇಕಾದದ್ದು ಬುದ್ಧಿವಂತರ ಲಕ್ಷಣ ಅಂಥವರೇ ಕಾರ್ಯದಲ್ಲಿ ಯಶಸ್ವಿಯಾಗ್ತಾರೆ ಸಹಸಾವಿದಧೀತ ನಕ್ರಿಯಾಂ ಅವಿವೇಕಃ ಪರಮಾಪದಾಂ ಪದಂ ವೃಣುತೆ ಹಿ ಬಿಷ್ಯ ಕಾರಣ ಕಾರಿಣ ಗುಣಲುಬ್ಧ ಸ್ವಯಮೇವ ಸಂಪದ ಮನುಷ್ಯನಲ್ಲಿ ವಿವೇಕ ಇದ್ದಾಗ ವಿಮರ್ಶೆ ಇದ್ದಾಗ ಆಲೋಚನೆ ಮಾಡಿ ಹೆಜ್ಜೆ ಇಡುವಂತಹ ಸದ್ಗುಣಗಳಿರುವಾಗ ಸಂಪತ್ತುಗಳು ತಾವೇ ಹತ್ತಿರ ಧಾವಿಸಿ ಬರ್ತವೆ ವಿವೇಕ ಇಲ್ಲದೆ ಆಲೋಚನೆ ಇಲ್ಲದೆ ಆ ಕ್ಷಣದಲ್ಲಿ ತನಗೆ ತೋಚಿದ್ದನ್ನು ಮಾಡುವಂತಹ ಸಾಹಸ ಮಾಡುವ ವ್ಯಕ್ತಿಗೆ ಎಂದಿಗೂ ಸಂಪತ್ತುಗಳು ಬರೋದಿಲ್ಲ ಇದ್ದ ಸಂಪತ್ತುಗಳನ್ನು ಹಾಳು ಮಾಡಿಕೊಳ್ತಾ ಭಾರವಿ ತನ್ನ ಕಿರಾತಾರ್ಜನೀಯದಲ್ಲಿ ಈ ಶ್ಲೋಕವನ್ನು ಬರೆದಿದ್ದಾನೆ ಇದು ಮಹಾಭಾರತದ ಮೂಲದಿಂದ ಬಂದದ್ದು ಮೊದಲನೆಯ ದಿವಸವೇ ನಾನು ಹೇಳಿದೆ ಹಾಸ್ಯ ಕಾವ್ಯಸ್ಯ ಸಮರ್ಥಾ ವಿಶೇಷಣೆ ಮಹಾಭಾರತವನ್ನು ಮೀರುವಂತಹ ಸಾಹಿತ್ಯವನ್ನು ರಚನೆ ಮಾಡುವುದಕ್ಕೆ ಇನ್ನೂ ಯಾರು ಹುಟ್ಟಿಲ್ಲ ಹುಟ್ಟುವುದಕ್ಕೆ ಸಾಧ್ಯವೂ ಇಲ್ಲ ಮಹಾಭಾರತದ ಮಾತುಗಳನ್ನೇ ಮೂಲವಾಗಿ ಇಟ್ಟುಕೊಂಡು ತನ್ನ ಗ್ರಂಥಗಳಲ್ಲಿ ತನ್ನ ಭಾಷೆಯಲ್ಲಿ ಮೂಡಿಸಿದ್ದಾನೆ ಸುಮಂತ್ರಿತೆ ಸುವಿಕ್ರಾಂತೆ ಸುಕೃತೆ ಸುವಿಚಾರಿತೆ ಸಿದ್ಧಂತಿ ಅರ್ಥ ಮಹಾಬಾಹೋ ದೈವಂಚಾತ್ರ ಪ್ರದಕ್ಷಿಣಂ ಬಹಳಷ್ಟು ಆಲೋಚನೆ ಮಾಡಿ ಬಹಳಷ್ಟು ವಿಮರ್ಶೆ ಮಾಡಿ ತನ್ನ ಎಲ್ಲ ಸಾಧನೆ ಸಲಕರಣೆಗಳು ತನ್ನ ಸಹಾಯಕರು ಎಲ್ಲರನ್ನೂ ಪುಷ್ಟಗೊಳಿಸಿ ಬಲಪಡಿಸಿ ಆಮೇಲೆ ಹೆಜ್ಜೆ ಇಟ್ಟಾಗ ಮನುಷ್ಯನಿಗೆ ಕಾರ್ಯದಲ್ಲಿ ಯಶಸ್ಸು ಸಿಗತ್ತೆ ಸಿದ್ಧಿ ಸಿಗತ್ತೆ ದೈವವೂ ಅನುಕೂಲವಾಗಿರುತ್ತದೆ ಎಲ್ಲವನ್ನೂ ತಯಾರು ಮಾಡಿಕೊಳ್ಳಬೇಕು ದೈವ ಬಲ ಪಡೆದುಕೊಳ್ಳಬೇಕು ಆಶೀರ್ವಾದವನ್ನು ಪಡೆಯಬೇಕು ಹಿರಿಯರದು ತಪಸ್ಸು ಮಾಡಬೇಕು ಜಪ ಮಾಡಬೇಕು ಪಾರಾಯಣ ಮಾಡಬೇಕು ನಾನಾ ವಿಧವಾದ ದಾನ ಧರ್ಮಾದಿಗಳನ್ನು ಮಾಡಬೇಕು ಪುಣ್ಯವನ್ನು ಸಂಪಾದನೆ ಮಾಡಿ ದೈವವನ್ನು ತನ್ನ ಬೆನ್ನೆಲುಬಾಗಿ ಗಟ್ಟಿಯಾಗಿ ಪಡೆದುಕೊಂಡಿರಬೇಕು ಈ ಕಡೆಗೆ ಮಾನುಷ ಪ್ರಯತ್ನ ಏನೆಲ್ಲ ಮಾಡಬೇಕೋ ಅದನ್ನೂ ಮಾಡಿ ಅದನ್ನೂ ಭದ್ರ ಮಾಡಿಕೊಂಡಿರಬೇಕು ಪ್ರತಿಪಕ್ಷದ ಬಲಾಬಲಗಳ ಬಗ್ಗೆ ಆಲೋಚನೆ ಮಾಡಬೇಕು ಏನು ವಿಘ್ನಗಳು ಬರಬಹುದು ನಮ್ಮ ಕಾರ್ಯಗಳಲ್ಲಿ ಇಂಥ ಮೊದಲೇ ಆಲೋಚನೆ ಮಾಡಿ ಅದಕ್ಕೆಲ್ಲ ಪರಿಹಾರವನ್ನು ಸಿದ್ಧವಾಗಿಟ್ಟುಕೊಂಡಿರಬೇಕು ಇದು ಬುದ್ಧಿವಂತರ ಲಕ್ಷಣ ಇಲ್ಲಿಂದ ಅಷ್ಟು ದೂರ ಹೋಗಬೇಕಾಗಿದೆ ಯುದ್ಧ ಆಡೋದೇ ಬೇಕಾಗಿಲ್ಲ ಪ್ರಯಾಣ ಮಾಡಬೇಕಾಗಿದೆ ಪ್ರಯಾಣದಲ್ಲಿ ಎಷ್ಟು ದಿನ ನಾವು ಸಾಗಬಹುದು ಅಷ್ಟು ದಿನ ಸಾಗುವಾಗ ಯಾವ ಮಾರ್ಗದಿಂದ ಸಾಗಬಹುದು ಎಲ್ಲಿ ನಮಗೆ ಅನ್ನ ಸಿಗತ್ತೆ ಎಲ್ಲಿ ಸಿಗೋದಿಲ್ಲ ಹಾಗಾದರೆ ಸಿಗದೇ ಇದ್ದಾಗ ಅದಕ್ಕೆ ವ್ಯವಸ್ಥೆ ಏನು ಇದನ್ನೆಲ್ಲ ಆಲೋಚನೆ ಮಾಡದೆ ಹಾಗೆ ಹೊರಟ ಅಂದರೆ ಏನಾಗುತ್ತೆ ಹಣೆ ಬರಹ ಒಂದು ಸಣ್ಣ ಪ್ರಯಾಣವೇ ದೊಡ್ಡ ದುಃಖವಾಗಿ ಪರಿಣಮಿಸ್ತದೆ ಹೀಗಿರುವಾಗ ಯುದ್ಧದಂತಹ ಬಹಳ ದೊಡ್ಡ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಾದರೆ ಎಷ್ಟು ಆಲೋಚನೆ ಮಾಡಬೇಕು ಒಬ್ಬ ವ್ಯಕ್ತಿ ತಾನು ಚಿಕ್ಕ ಒಂದು ಮಗು ತನ್ನ ಹೆಂಡತಿಯನ್ನು ಬಿಟ್ಟು ಬಹಳ ದೂರದ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಹೊರಟನಂತೆ ಹೋದ ಎಷ್ಟು ಆಗಿನ ಕಾಲದಲ್ಲಿ ಕಾಲನಡಗೆಯಿಂದ ಪ್ರವಾಸ ಬಹಳ ದೂರದ ದೇಶಕ್ಕೆ ಹೋದ ಎಷ್ಟೋ ವರ್ಷಗಳು ಕಳೆದುಹೋಯಿತು ತನ್ನ ವ್ಯಾಪಾರದಲ್ಲಿ ಸಾಕಷ್ಟು ಸಂಪಾದನೆ ಮಾಡಿಕೊಂಡು ಇಡೀ ಜೀವನಕ್ಕಾಗುವಷ್ಟು ಹೊಟ್ಟೆ ತುಂಬ ಸಂಪತ್ತು ಗಳಿಸಿದ್ದೇನೆ ಅಂತ ಅನಿಸಿದ ಮೇಲೆ ಮತ್ತೆ ತಿರುಗಿ ಮನೆಗೆ ಬಂದನಂತೆ ಬರುವಾಗ ಮನೆಯಲ್ಲಿ ನೋಡ್ತಾನೆ ನೋಡುವಾಗ ತನ್ನ ಹೆಂಡತಿ ಒಬ್ಬ ಪುರುಷನ ಜೊತೆಗೆ ಮಲಗಿಕೊಂಡದ್ದು ಕಾಣಿಸಿದೆ ಬಹಳ ಸಿಟ್ಟು ಬಂತು ಖಡ್ಗೈ ಇದೆ ಅಲ್ಲಿಯೇ ಒಂದು ಖಡ್ಗವನ್ನು ಸಿಗಿಸಿದ್ದ ಖಡ್ಗವನ್ನು ಕೈಗೆತ್ತಿಕೊಂಡ ಆ ಪುರುಷ ಹಾಗೂ ತನ್ನ ಮಡದಿ ಇಬ್ಬರ ಕುತ್ತಿಗೆಯನ್ನು ಕತ್ತರಿಸಿಬಿಡಬೇಕು ಅಂತ ಜೋರಾಗಿ ಖಡ್ಗವನ್ನು ಮೇಲೆತ್ತಿದ್ದಾನೆ ಆ ಖಡ್ಗವನ್ನು ಕೆಳಗಿಳಿಸುವುದರೊಳಗೆ ಅದಕ್ಕೊಂದು ಕಾಗದ ಹತ್ತಿತ್ತು ಹಳೆ ಕಾಲದ ನಾಡಲೆ ಅದಕ್ಕೆ ಹತ್ತಿದೆ ಇದೇನು ಹತ್ತಿದೆ ಅಂತ ತೆಗೆದು ನೋಡ್ತಾನೆ ಈ ಶ್ಲೋಕ ಇತ್ತದರಲ್ಲಿ ಸಹಸಾ ವಿಧಧೀತನ ಕ್ರಿಯಾಂ ಅವಿವೇಕ ಪರಮಾಪದಂ ಪದಂ ವಿಚಾರ ಮಾಡದೆ ಕೆಲಸ ಮಾಡಬೇಡ ಯಾವುದೇ ಕೆಲಸ ಮಾಡಬೇಕಾದ್ರೆ ಹತ್ತು ಬಾರಿ ವಿಚಾರ ಮಾಡು ಆಮೇಲೆ ಪಶ್ಚಾತ್ತಾಪ ಪಡಬೇಡ ಆ ಶ್ಲೋಕ ಕಾಣಿಸಿದ ಕ್ಷಣಕ್ಕೆ ಅವನಿಗೆ ಸಂಸ್ಕೃತ ಬರ್ತಿತ್ತು ಅರ್ಥ ಆಯಿತು ಆಲೋಚನೆ ಮಾಡುವಂತಿದ್ರಲ್ಲಿ ಹೇಳಿದ್ದಾರಲ್ಲ ಇದೇನು ಈ ಹೊತ್ತಿಗೆ ನನಗೆ ಕಾಗದ ಹತ್ತು ಅಂತ ಪುಣ್ಯ ಅವನದು ಆಲೋಚನೆ ಮಾಡಿದ ಯಾರಿರಬಹುದು ಈ ಹುಡುಗ ಓಹೋ ನಾನು ಹೋಗುವಾಗ ನನ್ನ ಮಗ ಬಹಳ ಚಿಕ್ಕ ಹುಡುಗ ಇದ್ದ ಈಗ ನಾನು ಇಷ್ಟು ವರ್ಷ ದೂರದಿಂದ ನಡೆದು ಬರೋ ಅಷ್ಟೊತ್ತಿಗೆ ಅವನು ದೊಡ್ಡವನಾಗಿದ್ದಾನೆ ಯಾರೋ ಪರಪುರುಷರ ಜೊತೆಗೆ ಮಲಗಿದ್ದಾಳೆ ಅಂತ ನಾನು ತಿಳಿದೆ ಆದರೆ ಮಗ ದೊಡ್ಡವನಾಗಿದ್ದಾನೆ ದೂರದಲ್ಲಿ ಮಗನನ್ನು ಮಲಗಿಸಿಕೊಂಡು ತಾಯಿ ಮಲಗಿದ್ದಾಳಷ್ಟೇ ಯಾರೂ ಪರಪುರುಷರೇ ಇಲ್ಲಿ ಬಂದಿಲ್ಲ ನಾನು ಸುಮ್ಮನೆ ಮಗನನ್ನು ಹೆಂಡತಿಯನ್ನು ಕೊಂದು ಇನ್ಯಾರನ್ನೋ ಸಂಪರ್ಕ ಮಾಡಿ ಜೊತೆಗಿದ್ದಾಳೆ ಅಂತ ದುರ್ಭಾವನೆಯಿಂದ ಇಬ್ಬರನ್ನೂ ಸಂಹಾರ ಮಾಡಿಬಿಡ್ತಿದ್ನಲ್ಲ ಅಂತ ಪಶ್ಚಾತ್ತಾಪ ಆಗಿ ಆಮೇಲೆ ಎಬ್ಬಿಸಿ ಕ್ಷಮೆ ಕೇಳಿದ್ನಂತೆ ಆ ತರಹದ ಶ್ಲೋಕ ಯಾರು ಬರೆದರು ಅಂತ ನೋಡಿದರೆ ಆಮೇಲೆ ಭಾರವಿ ಬರೆದಿದ್ದಾನೆ ಅಂತ ಗೊತ್ತಾಗಿ ಅವನಿಗೆ ಸಾಕಷ್ಟು ಸಂಪತ್ತನ್ನು ಕೊಟ್ಟ ಅಂತ ಭಾರವಿಯ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ ಹೇಳಬೇಕಾದದ್ದಿಷ್ಟೇ ಆಲೋಚನೆ ಮಾಡದೆ ಮನುಷ್ಯ ಕಾರ್ಯವನ್ನು ಎಂದಿಗೂ ಕೈಗೆತ್ತಿಕೊಳ್ಳಬಾರದು ಇಂಥವರ ವಿರೋಧ ನಾವು ಮಾಡಬೇಕಾದರೆ ನಮ್ಮ ಬಲ ಗಟ್ಟಿಯಾಗಬೇಕು ಬೇಡಬೋ ಅವರೆಲ್ಲರನ್ನು ಯಾರು ಎದುರು ಮಾಡುವವರು ಅಂಥವರನ್ನೆಲ್ಲ ಸೋಲಿಸಬೇಕಾದರೆ ದೈವ ಬಲ ಬೇಕು ದೇವತಾನುಗ್ರಹ ನಮಗೆ ಬೇಕು ಆ ಬಲವನ್ನು ನಾವು ಗಳಿಸದೆ ಶಸ್ತ್ರಾಸ್ತ್ರಗಳನ್ನು ಗಳಿಸದೆ ನಾವು ಯುದ್ಧದ ವಿಚಾರವನ್ನು ಮಾಡುವುದು ಬೇಡ ಹೇಗೂ ನಮಗೆ ಅವಕಾಶ ಸಿಕ್ಕಿದೆ ಹನ್ನೆರಡು ವರ್ಷ ಅಷ್ಟರಲ್ಲಿ ವಿಶೇಷವಾಗಿ ತಪಸ್ಸು ಮಾಡಿ ದೇವತೆಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಅನುಗ್ರಹವನ್ನು ಪಡೆದುಕೊಂಡು ಆ ಬಲವನ್ನು ತಯಾರು ಮಾಡಿಕೊಳ್ಳೋಣ ಆಮೇಲೆ ಯುದ್ಧಕ್ಕೆ ಹೋಗೋಣ ನಿಶ್ಚಿತವಾಗಿಯೂ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇವರೆಲ್ಲ ನಿಷ್ಪಕ್ಷಪಾತಿಗಳು ಮಹಾಧಾರ್ಮಿಕರು ನಮ್ಮ ಮೇಲೆ ವಿಶೇಷವಾದ ಪ್ರೀತಿ ಅವರಿಗೆ ಅನುಗ್ರಹ ಬುದ್ಧಿ ಇದೆ ಎಲ್ಲವೂ ನಿಜ ಆದರೂ ದುರ್ಯೋಧನನ ಅನ್ನದ ಋಣವನ್ನು ಅವರು ಬಿಟ್ಟು ಬರುವುದಕ್ಕೆ ತಯಾರಿಲ್ಲ ಸಮ ಯದ್ಯಪಿ ಭೀಷ್ಮ ವೃತ್ತಿ ಚ ದ್ರೋಣಸ್ಯ ಚ ಮಹಾಬಾಹೋ ಕೃಪಸ್ಯ ಚ ಮಹಾತ್ಮನಃ ಅವಶ್ಯಂ ರಾಜಪಿಂಡಸ್ಥೈ ನಿವೇಶ್ಯ ಇತಿ ಮತಿ ನಮ್ಮ ಮೇಲೆ ಬೇಕಾದಷ್ಟು ಪ್ರೀತಿ ಇದೆ ನಾವು ಧರ್ಮದಿಂದ ರಾಜ್ಯವನ್ನು ಸಂಪಾದನೆ ಮಾಡಬೇಕಾದವರು ನಮಗೆ ರಾಜ್ಯದಲ್ಲಿ ಭಾಗ ಇದೆ ಇದು ಅವರಿಗೆ ಗೊತ್ತು ಇದು ಗೊತ್ತಿದ್ದರೂ ರಾಜನ ಅನ್ನವನ್ನು ತಿಂದು ಬದುಕಿದವರು ಏನಿದ್ದರೂ ದುರ್ಯೋಧನನ ಪಕ್ಷವನ್ನೇ ವಹಿಸುವವರು ಮನಸ್ಸಿಲ್ಲದಿದ್ದರೂ ಅವರು ಎದುರು ಪಕ್ಷದಲ್ಲಿ ನಿಂತು ಯುದ್ಧ ಮಾಡುವವರೇ ದುರ್ಯೋಧನನ ಗೆಲುವಿಗಾಗಿ ಪ್ರಯತ್ನ ಮಾಡುವವರೇ ಹಾಗಾದರೆ ಅವರನ್ನು ಸೋಲಿಸುವ ಆಲೋಚನೆಯನ್ನು ನಾವು ಮಾಡಲೇಬೇಕು ಅದಕ್ಕಾಗಿ ನಾವೇನಾದರೂ ಪ್ರಯತ್ನವನ್ನು ಮಾಡದೆ ಯುದ್ಧದ ವಿಚಾರ ಮಾಡುವುದು ಬೇಡ ಇಷ್ಟು ಮಾತ್ರ ನನ್ನ ಅಭಿಪ್ರಾಯವಿದೆ ಸಮಾಧಾನದಿಂದ ನೀವು ತಾಳಿಕೋ ಅಂತ ಹೇಳಿದಾಗ ದೇವರು ತಮ್ಮ ಉದ್ದೇಶ ಸಿದ್ಧವಾಗಿದೆ ಅಂತ ಸುಮ್ಮನಿದ್ದರು ಯುದ್ಧವಾಡುವುದಕ್ಕೆ ಇವನು ತಯಾರಾಗಬೇಕಾಗಿತ್ತಷ್ಟೇ ಈಗಲೇ ಹೋಗಬೇಕು ಅಂತ ಅವರಿಗೂ ಅಪೇಕ್ಷೆ ಇರಲಿಲ್ಲ ಅಷ್ಟರಲ್ಲಿ ದೇವರು ಅಲ್ಲಿ ಪ್ರಾದುರ್ಭೂತರಾಗಿದ್ದಾರೆ ಸರ್ವಜ್ಞರಾದ ದೇವರು ವೇದವ್ಯಾಸದೇವರ ರೀತಿ ಒಂದು ವಿಚಿತ್ರ ಪರಮಾತ್ಮ ರಾಮಕೃಷ್ಣಾದಿ ರೂಪಗಳಲ್ಲಿ ಹೇಳಿ ಕಳಿಸಿದಾಗ ಪ್ರಾರ್ಥನೆ ಮಾಡಿದಾಗ ತಾನು ದ್ವಾರಕೆಯಿಂದ ರಥ ಏರಿ ಕುದುರೆ ಏರಿ ಬೇರೆ ಬೇರೆ ವಾಹನಗಳನ್ನೇರಿ ಗರುಡಾರೂಢನಾಗಿ ಬಂದಂತಹ ಕಥೆಗಳನ್ನು ವರ್ಣನೆ ಮಾಡುತ್ತದೆ ಪ್ರಾಯ ರಾಮಾಯಣ ಅಥವಾ ಭಾಗವತ ಆದರೆ ವೇದವ್ಯಾಸದೇವರ ಬಗ್ಗೆ ಹೇಳುವಾಗ ಮಾತ್ರ ಒಂದು ವಿಚಿತ್ರವಾದ ಸಂಗತಿಯನ್ನು ಮೂಲ ಮಹಾಭಾರತ ಹಾಗೂ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಾವು ಕಾಣೋದು ಯಾವುದಾದರೂ ಪ್ರಸಂಗದಲ್ಲಿ ಸಮಸ್ಯೆ ಬಂದಿದೆ ಪರಿಹಾರ ನೀಡಬೇಕು ಅಂದರೆ ಇದ್ದಕ್ಕಿದ್ದಂಥ ವೇದವ್ಯಾಸ ದೇವರು ಅಲ್ಲಿ ಪ್ರಾದುರ್ಭೂತರಾದರು ಅಂತ ವರ್ಣನೆ ಬರ್ತದೆ ಇದೊಂದು ವೇದವ್ಯಾಸರ ಅವತಾರದಲ್ಲಿ ದೇವರು ತನ್ನದೇ ಆದ ಒಂದು ಸಂಕಲ್ಪದಿಂದ ತೋರಿಸಿದ ಒಂದು ಮಹಿಮೆ ಇದು ಉಳಿದ ಅವತಾರಗಳಲ್ಲಿ ದೇವರಿಗೆ ಇಲ್ಲ ಅಂತಲ್ಲ ಒಂದೊಂದು ಅವತಾರದಲ್ಲಿ ಒಂದೊಂದು ರೀತಿಯಿಂದ ಭಗವಂತ ತನ್ನ ಮಹಿಮೆಯನ್ನು ತೋರಿಸ್ತಾನೆ ಇದ್ದಕ್ಕಿದ್ದಂತೆ ಪ್ರಾದುರ್ಭೂತನಾಗಿ ಆ ಸಮಸ್ಯೆಗೆ ಪರಿಹಾರ ನೀಡುತ್ತಾನೆ ಅವನಿಗೆ ಯಾರು ಹೇಳಬೇಕಾಗಿಲ್ಲ ಕರೆಯಬೇಕಾಗಿಲ್ಲ ಪ್ರಾರ್ಥನೆ ಮಾಡಬೇಕಾಗಿಲ್ಲ ವಾಹನ ಹತ್ತಿ ಬಂದ ಸುದ್ದಿ ಇಲ್ಲ ಇದ್ದಕ್ಕಿದ್ದಾಗೆ ವೇದವ್ಯಾಸದೇವರು ಅಲ್ಲಿ ಬರ್ತಾರೆ ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ವೇದವ್ಯಾಸದೇವರು ಯಾವ ಆಲೋಚನೆಯನ್ನು ಮಾಡುತ್ತಾ ಯುಧಿಷ್ಠರ ಇದ್ದಾನೆ ಅದಕ್ಕೆ ಸರಿಯಾಗಿ ಉತ್ತರವನ್ನು ನೀಡುತ್ತಾ ಇದ್ದಾರೆ ಯುಧಿಷ್ಠರ ಏನು ಕೇಳಿಲ್ಲ ಅವರಿಗೆ ವೇದವ್ಯಾಸದೇವರಂತಾರೆ ನಿನ್ನ ಶ್ರೇಯಸ್ಸಿನ ಕಾಲ ಹತ್ತಿರ ಬಂದಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಯುದ್ಧದಲ್ಲಿ ನೀನು ವಿಜಯವನ್ನು ಸಂಪಾದನೆ ಮಾಡಿ ಮಹಾರಾಜನಾಗಿ ಮೆರೀತಾ ಇದ್ದೀಯಾ ಯಾಕೆ ಚಿಂತೆ ಮಾಡ್ತಿದ್ದಿ ಚಿಂತೆಯನ್ನು ಬಿಡು ನಿನಗೊಂದು ವಿದ್ಯೆಯನ್ನು ಉಪದೇಶ ಮಾಡುತ್ತೇನೆ ಪ್ರತಿಸ್ಮೃತಿಯಿಂದ ಆ ವಿದ್ಯೆಯನ್ನು ಉಪದೇಶ ಮಾಡಿದಾಗ ನೀನು ಅದನ್ನು ಪಡೆದುಕೊಂಡು ಅರ್ಜುನನಿಗೆ ಅದನ್ನು ಹೇಳು ಆ ತರಹದ ವಿದ್ಯೆಯಿಂದ ದಿವ್ಯವಾದ ದರ್ಶನವನ್ನು ಪಡೆದುಕೊಂಡು ಎಲ್ಲ ದೇವತೆಗಳನ್ನು ಕಾಣಬಹುದು ದೇವತೆಗಳಿಗೆ ನೀವು ಏನನ್ನು ಬೇಡುತ್ತೀರೋ ಅದನ್ನು ಸಂತುಷ್ಟರಾಗಿ ಅವರು ವರಗಳನ್ನು ಕೊಡ್ತಾರೆ ಅವರ ಅನುಗ್ರಹದಿಂದ ಎಲ್ಲ ಅಸ್ತ್ರಗಳನ್ನು ಪಡೆದುಕೊಂಡು ಶತ್ರುಗಳ ವಿಜಯವನ್ನು ಸಾಧಿಸಬಹುದು ಅಂತಹ ಒಂದು ಶ್ರೇಷ್ಠವಾದ ಪ್ರತಿಸ್ಮೃತಿ ಎಂಬ ವಿದ್ಯೆಯನ್ನು ನಾನು ನೀಡುತ್ತೇನೆ ಅಂತ ವೇದವ್ಯಾಸ ದೇವರು ಹೇಳುತ್ತಾರೆ ಯಾಮವಾಪ್ಯ ಮಹಾಬಾಹು ಅರ್ಜುನ ಸಾಧ ಈ ವಿದ್ಯೆಯನ್ನು ನೀನು ಅರ್ಜುನನಿಗೆ ಉಪದೇಶ ಮಾಡಿದರೆ ಅರ್ಜುನ ಆ ವಿದ್ಯೆಯನ್ನು ವಶ ಮಾಡಿಕೊಂಡು ತನ್ನ ಪರಾಕ್ರಮದಿಂದ ಶತ್ರುಗಳನ್ನು ಸೋಲಿಸಿ ವಿಜಯವನ್ನು ಸಂಪಾದನೆ ಮಾಡ್ತಾನೆ ಅಂತ ಇದು ಯಾಕೆ ಹೀಗೆ ಅಂತ ಅನ್ನಿಸ್ತದೆ ಉಪದೇಶ ಮಾಡೋದು ಯುಧಿಷ್ಠಿರನಿಗೆ ಅದರ ಲಾಭ ಮಾಡಿಕೊಳ್ಳುವವನು ಅರ್ಜುನನಂತೆ ವೇದವ್ಯಾಸದೇವರೇ ಹೇಳುತ್ತಾರೆ ಅವನಿಗೆ ಉಪದೇಶ ಮಾಡಬಹುದಾಗಿತ್ತು ಆದರೆ ಶ್ರೀಮದ್ ಆಚಾರ್ಯರು ಅದಕ್ಕೆ ನಿರ್ಣಯ ಕೊಡ್ತಾರೆ ದೇವರಿಂದ ಸಾಕ್ಷಾತ್ತಾಗಿ ಆ ವಿದ್ಯೆಯನ್ನು ಅರ್ಜುನ ಪಡೆದರೆ ಅಂತಹ ವಿದ್ಯೆಯಿಂದ ಆಗುವಂತಹ ಲಾಭ ಬಹಳ ದೊಡ್ಡದು ಮೋಕ್ಷಾದಿ ಪುರುಷಾರ್ಥಗಳನ್ನೇ ಅರ್ಜುನ ಪಡೆಯಬಹುದಾಗಿತ್ತು ಈಗ ಸಾಮಾನ್ಯವಾಗಿ ಶತ್ರುಗಳ ಜಯವನ್ನು ಪಡೆಯುವುದಕ್ಕೋಸ್ಕರ ಈ ರುದ್ರಾಜ ದೇವತೆಗಳನ್ನು ಸಂತೋಷಪಡಿಸುವಂತಹ ಮಂತ್ರಗಳನ್ನು ನೇರವಾಗಿ ತಾವು ಉಪದೇಶ ಮಾಡುವುದು ಬೇಡ ಅಂತ ಯುಧಿಷ್ಠಿರನ ಮೂಲಕ ಉಪದೇಶವನ್ನು ಮಾಡಿಸ್ತಾ ಇದ್ದಾರೆ ಯುಧಿಷ್ಠಿರನಿಗೆ ಉಪದೇಶ ಮಾಡಿದ್ದಾರೆ ಯುಧಿಷ್ಠಿರ ಶುಚಿರ್ಭೂತನಾಗಿ ಸ್ನಾನ ಮಾಡಿ ಪ್ರಾಣಾಯಾಮಾದಿಗಳನ್ನು ಮಾಡಿಕೊಂಡು ಶುದ್ಧವಾದ ಮಡಿಯಲ್ಲಿ ಮಹಾಭಾರತ ಮೇಲಿಂದ ಮೇಲೆ ಈ ಮಾತನ್ನು ಹೇಳುತ್ತದೆ ಹಿಂದೆ ಅಕ್ಷಯ ಪಾತ್ರದ ಪ್ರಾಪ್ತಿಗಾಗಿ ಮಾಡುವ ತಪಸ್ಸಿಗಾಗಿ ಯಾವ ತರಹದ ಶುದ್ಧಿಯನ್ನು ಧರ್ಮರಾಜ ಕಾಪಾಡಿಕೊಂಡ ಅಂತ ನೀವು ಕೇಳುತ್ತೀರಿ ಅದೇ ರೀತಿ ಈ ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾದರೆ ಹೇಗೋ ಹಾಗೆ ಕುಳಿತಲ್ಲಿಯೇ ನಿಂತಲ್ಲಿಯೇ ಮಲಗಿದಲ್ಲಿಯೇ ಆ ವಿದ್ಯೆಯನ್ನು ಸ್ವೀಕರಿಸಲಿಲ್ಲ ಸ್ನಾನ ಮಾಡಿ ಪವಿತ್ರನಾಗಿ ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ದೇಹದಿಂದ ವೇದವ್ಯಾಸ ದೇವರ ಪಾದಗಳಿಗೆ ಎರಗಿ ಆ ಉಪದೇಶವನ್ನು ಪಡೆದಿದ್ದಾನೆ ವೇದವ್ಯಾಸ ದೇವರು ಒಂದು ಮಾತನ್ನು ಹೇಳುತ್ತಾರೆ ನೀವು ಇನ್ನು ಮೇಲೆ ಈ ದ್ವೈತವನದಲ್ಲಿ ಬಹಳ ದಿವಸ ಇರುವುದು ಬೇಡ ಎಷ್ಟು ಜನ ಇದ್ದೀರಿ ಲಕ್ಷ ಲಕ್ಷ ಜನ ಇಲ್ಲಿದ್ದೀರಿ ಇಷ್ಟೆಲ್ಲ ಜನ ಮುನಿಗಳು ಇಷ್ಟು ಜನ ಯತಿಗಳು ಇಷ್ಟು ಜನ ಗೃಹಸ್ಥರು ನೀವೆಲ್ಲ ಸೇವಕರನ್ನು ಕರೆದುಕೊಂಡು ಇಷ್ಟು ಜನ ಇಲ್ಲಿದ್ದರೆ ಇಲ್ಲಿರುವಂತಹ ಎಲ್ಲ ಔಷಧಿಗಳು ವನಸ್ಪತಿಗಳು ಲತೆಗಳು ಏನೇನು ಇಲ್ಲಿರುವ ಸಂಪತ್ತಿದೆ ವನ್ಯ ಸಂಪತ್ತು ಅದೆಲ್ಲ ಖಾಲಿಯಾಗಿ ಹೋಗಿದೆ ಎಷ್ಟು ದಿವಸ ಅಂತೂ ಇಲ್ಲೇ ಇರೋದು ಇಲ್ಲಿ ಆಹಾರ ಸಿಗೋದಿಲ್ಲ ಇನ್ನು ಮೇಲೆ ಒಂದೇ ಕಡೆಗೆ ಬಹಳ ದಿವಸ ಇರೋದರಿಂದ ಇಲ್ಲಿರುವಂತಹ ಋಷಿಗಳ ಮುನಿಗಳ ಏಕಾಂತಕ್ಕೂ ಭಂಗ ಆಗಬಹುದು ನಿಮ್ಮ ಆಹಾರಕ್ಕೂ ತೊಂದರೆ ಆಗಬಹುದು ಆದ್ದರಿಂದ ಒಂದು ಕಡೆಗೆ ಬಹಳ ದಿನ ಇರುವ ಆಲೋಚನೆಯನ್ನು ಮಾಡಬೇಡಿ ಮತ್ತೊಂದು ವನಕ್ಕೆ ಹೋಗಿ ಅಂತ ಹೇಳುತ್ತಾರೆ ಯುದಿಷ್ಟರು ಬರುವಾಗ ಹನ್ನೆರಡು ವರ್ಷ ಇಲ್ಲಿಯೇ ಇರಬೇಕು ಅಂತ ಸಂಕಲ್ಪ ಮಾಡಿ ಬಂದಿದ್ದ ವೇದವ್ಯಾಸ ದೇವರು ಹೇಳಿದರು ಹರಿಚಿತ್ತ ಸತ್ಯಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹನ್ನೆರಡು ವರ್ಷ ಇರಬೇಕು ಅಂತ ನಿನ್ನ ಸಂಕಲ್ಪ ಇತ್ತು ನಿಜ ಆದರೆ ಒಂದು ಕಡೆಗೆ ಹನ್ನೆರಡು ವರ್ಷ ಇರುವುದು ಬೇಡ ಕಾಮ್ಯಕವನದಿಂದ ನೀವು ದ್ವೈತವನಕ್ಕೆ ಬಂದಿದ್ದೀರಲ್ಲ ಮತ್ತೆ ಕಾಮ್ಯಕವನಕ್ಕೆ ಹೋಗಿ ಅಲ್ಲಿ ಇರಿ ಅಲ್ಲಿ ಸ್ವಲ್ಪ ದಿವಸ ಇದ್ದು ಬಂದಿದ್ದೀರಿ ಇಲ್ಲಿ ಬಹಳ ದಿವಸ ಇದ್ದೀರಿ ಮತ್ತೆ ಆ ವನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಬೇರೆ ಬೇರೆ ಕಡೆಗೆ ನೀವು ಸಂಚಾರ ಮಾಡಬೇಕೆ ಹೊರತು ಒಂದು ಕಡೆಗೆ ಇದ್ದು ಅಲ್ಲಿಯ ಜನಗಳಿಗೂ ತೊಂದರೆಯಾಗುವಂತೆ ಅಲ್ಲಿಯ ಆಹಾರ ಸಂಪತ್ತು ಖಾಲಿಯ ಆಗುವ ಹಾಗೆ ನೀವು ಮಾಡಿದರೆ ನಿಮಗೇ ತೊಂದರೆ ಒಂದೇ ಕಡೆಗೆ ಬಹಳ ಜನ ಇದ್ದರೆ ಏನು ತೊಂದರೆ ಆಗತ್ತೆ ಅಂತ ಮಹಾಭಾರತ ಆವತ್ತೇ ಹೇಳಿದೆ ನೋಡಿ ಮುಂದೆ ಬರುವಂತಹ ಸಮಸ್ಯೆಗೆ ಯಾವ ಎಷ್ಟು ಪ್ರದೇಶದಲ್ಲಿ ಒಂದು ಹತ್ತು ಜನ ಇರಬಹುದು ಪರಮಾವಧಿ ಅಷ್ಟು ಜನರಿಗೆ ಬೇಕಾಗುವಷ್ಟು ನೀರಿನ ವ್ಯವಸ್ಥೆಯನ್ನು ನಿಸರ್ಗದಲ್ಲಿ ದೇವರು ಮಾಡಿಟ್ಟಿದ್ದಾನೆ ಭೂಮಿಯಲ್ಲಿ ಈಗ ಹತ್ತು ಜನ ಇರುವ ಸ್ಥಳದಲ್ಲಿ ನೂರು ಸಾವಿರ ಹತ್ತು ಸಾವಿರ ಜನ ಫ್ಲ್ಯಾಟ್ಗಳನ್ನು ಕಟ್ಕೊಂಡು ಒಬ್ಬರ ತಲೆ ಮೇಲೆ ಒಬ್ಬರು ಇದ್ದರೆ ಭೂಮಿಯಂತೂ ಅದೇ ನೀರಿರೋದಂತೂ ನಿಸರ್ಗದಲ್ಲಿ ಅಷ್ಟೇ ಅದನ್ನೇನು ನಾವು ಹೆಚ್ಚು ಮಾಡಿಕೊಂಡಿಲ್ಲ ಫ್ಲ್ಯಾಟ್ ಕಟ್ಟೋದಕ್ಕೆ ಬರ್ತದೆ ಅಂತ ಮಾತ್ರ ಕಟ್ತಾ ಹೋಗ್ತಾ ಇದ್ದೇವೆ ಅದರಿಂದ ಆಗೋದೇನು ನೀರಿನ ಪೂರೈಕೆ ಸರಿಯಾಗದೆ ನೀರಿನ ಹಾಹಾಕಾರ ಆಗ್ತಾ ಇದೆ ಪಟ್ಟಣಗಳಲ್ಲಿ ವೇದವ್ಯಾಸ ದೇವರು ಹೇಳಿದರು ಎಷ್ಟು ಜನ ಒಂದು ಕಡೆಗೆ ಇರುವುದಕ್ಕೆ ಸಾಧ್ಯ ಇದೆ ಅಷ್ಟೇ ಜನ ಇರಬೇಕು ಹೆಚ್ಚು ಜನ ತಾತ್ಕಾಲಿಕವಾಗಿ ಒಂದು ಸಭಾ ಸಮಾರಂಭಗಳಿಗೆ ಬಂದಂತೆ ಸ್ವಲ್ಪ ದಿವಸ ಬಂದು ಹೋದರೆ ಪರವಾಗಿಲ್ಲ ಹೀಗೆ ಪರ್ಮನೆಂಟಾಗಿ ವಾಸ ಮಾಡಿದರೆ ವಾಸ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ಏಕತ್ರ ಚಿರವಾಸೋ ಹಿ ನ ಪ್ರೀತಿ ಜನನೋ ಭವೇತ್ ಮೃಗಾಣಾಮುಪರೋಧ ವೀರದೋಷಧಿ ಸಂಕ್ಷಯಃ ಬಿಭರ್ಷಿಚ ಬಹುನ್ವಿಪ್ರಾನ್ ವೇದ ವೇದಾಂಗ ಪಾರಗಾನ್ ಇಷ್ಟೆಲ್ಲ ಜ್ಞಾನಿಗಳ ಪೋಷಣೆ ಮಾಡಬೇಕು ಬೇರೆ ವನಕ್ಕೆ ಹೊರಡಿ ಅಂತ ಹೇಳಿದ್ದಾರೆ ಮತ್ತೆ ಅಲ್ಲಿಂದ ಕಾಮ್ಯಕವನಕ್ಕೆ ಬಂದಿದ್ದಾರೆ ಕಾಮ್ಯಕವನದಲ್ಲಿ ವಿಶೇಷವಾಗಿ ನಿತ್ಯದಲ್ಲಿ ಸ್ನಾನಾದಿಗಳನ್ನು ಮಾಡಿ ವೇದವ್ಯಾಸದೇವರು ಉಪದೇಶ ಮಾಡಿದ ಮಂತ್ರಗಳನ್ನು ಜಪ ಮಾಡ್ತಾ ಅದರ ವಿಶೇಷವಾದ ಸಿದ್ಧಿಯನ್ನು ತಾನು ಮೊದಲು ಪಡೆದುಕೊಂಡಿದ್ದಾನೆ ಧರ್ಮರಾಜ ಒಂದು ದಿನ ಏಕಾಂತದಲ್ಲಿ ಅರ್ಜುನನನ್ನು ಕರೆದು ರಹಸ್ಯದಲ್ಲಿ ಈ ವಿದ್ಯೆಯನ್ನು ಉಪದೇಶ ಮಾಡುತ್ತೇನೆ ಎಂಬುದಾಗಿ ಅರ್ಜುನನಿಗೆ ಹೇಳಿದ ಭೀಷ್ಮ ದ್ರೋಣಾದಿಗಳನ್ನು ಗೆಲ್ಲುವುದಕ್ಕೆ ವೇದವ್ಯಾಸ ದೇವರಿಂದ ಉಪದಿಷ್ಟವಾದಂತಹ ವಿದ್ಯೆ ಇದೆ ಆ ವಿದ್ಯೆಯನ್ನು ಉಪದೇಶ ಮಾಡುತ್ತೇನೆ ಬಾ ಅಂತ ಕರೆದಿದ್ದಾನೆ ಪ್ರಾಚೀನರು ಅನುಸರಣೆ ಮಾಡುವಂತಹ ಪದ್ಧತಿ ಹೇಗಿತ್ತು ಅಂತ ತಿಳಿದುಕೊಳ್ಳಿ ಕೇವಲ ಬಾಹುಬಲ ಕೇವಲ ಕೈಚಳಕದಿಂದ ಮಾಡುವಂತಹ ಯುದ್ಧಗಳಾಗಿರಲಿಲ್ಲ ಪ್ರಾಚೀನರ ಯುದ್ಧ ಶುದ್ಧವಾದ ಆ ಕ್ಷತ್ರಿಯ ಸಂಪ್ರದಾಯದಲ್ಲಿ ಬಂದಂತಹ ಈ ಎಲ್ಲ ಮಹಾಪರಾಕ್ರಮಿಗಳು ಅಸ್ತ್ರವಿದ್ಯೆಯನ್ನು ಪಡೆದುಕೊಳ್ತಾ ಇದ್ದರು ಅಸ್ತ್ರವಿದ್ಯೆ ಎಂದರೆ ವಿಶೇಷವಾಗಿ ದೇವತೆಗಳನ್ನು ಮಂತ್ರಗಳಿಂದ ಆರಾಧಿಸಿ ಅವರನ್ನು ಸಂತೋಷಪಡಿಸಿ ಅವರಿಗೆ ಪ್ರಾರ್ಥನೆ ಮಾಡಿ ಅವರ ಒಂದು ವಿಶಿಷ್ಟವಾದ ಅನುಗ್ರಹವನ್ನು ತಮ್ಮಲ್ಲಿ ಪಡೆದುಕೊಂಡು ಸಿದ್ಧವಾಗಿರೋದು ಯಾವಾಗ ಪ್ರಾರ್ಥನೆ ಮಾಡಿದರೂ ಆ ದೇವತೆಗಳು ಇವರ ಕಾರ್ಯಕ್ಕೆ ಒದಗಬೇಕು ಅಷ್ಟರ ಮಟ್ಟಿಗೆ ಆ ಮಂತ್ರಗಳ ಜಪ ಮಾಡಿ ದೇವತೆಗಳ ಪ್ರಾರ್ಥನೆ ಮಾಡಿ ಅವರ ಪೂಜೆಯನ್ನು ಮಾಡಿ ಆ ದೇವತೆಗಳ ಪೂರ್ಣ ಪ್ರಸನ್ನತೆಯನ್ನು ಪಡೆದುಕೊಂಡು ಒಂದು ಕ್ಷಣದಲ್ಲಿ ಹೇಗೆ ಸೈನ್ಯವನ್ನು ರೆಡಿಯಾಗಿ ಇಟ್ಟುಕೊಂಡಿರೋದು ಒಂದು ಆರ್ಡರ್ ಕೊಟ್ಟರೆ ಆ ಸೈನ್ಯ ಮುಂದೆ ಬರಬೇಕು ಆ ರೀತಿ ಅಲ್ಲಲ್ಲಲ್ಲಲ್ಲಿ ಸೈನ್ಯಗಳನ್ನು ರಾಜರು ಯಾವ ರೀತಿಯಾಗಿ ಸಿದ್ಧ ಮಾಡಿರ್ಕೊಂಡಿರಬಹುದೋ ಹಾಗೆ ಇದು ನಮ್ಮ ಅಧೀನವಾದ ಸೈನ್ಯವಲ್ಲ ನಮಗೆ ನಿಯಾಮಕವಾದ ಸೈನ್ಯ ಇದು ನಮಗೆ ಪ್ರೇರಕವಾದ ಶಕ್ತಿ ಉತ್ತಮರಾದ ದೇವತೆಗಳನ್ನು ಒಲಿಸಿಕೊಂಡು ಆ ದೇವತೆಗಳ ಮೂಲಕ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳುವುದಕ್ಕೋಸ್ಕರ ಯುದ್ಧವನ್ನು ಮಾಡುವಂತಹ ಒಂದು ಕ್ರಮ ಇದೆ ಈ ಕ್ರಮವನ್ನು ಪ್ರಾಚೀನರು ಅನುಸರಣೆ ಮಾಡ್ತಾ ಇದ್ರು ಇದರಲ್ಲಿರುವ ಲಾಭ ಅಂದರೆ ಬಹಳ ವಿಚಿತ್ರವಾದದ್ದು ಯಾವ ವ್ಯಕ್ತಿಯನ್ನು ಸಂಹಾರ ಮಾಡಬೇಕು ಅಂತ ಅಪೇಕ್ಷೆ ಇರ್ತದೆ ಅವನನ್ನು ಮಾತ್ರ ಸಂಹಾರ ಮಾಡಬಹುದು ಅಂತಹ ಸಾಮರ್ಥ್ಯ ಮನಸ್ಸಿನಲ್ಲಿ ಇಂಥವನನ್ನು ಸಂಹಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಅವನನ್ನಷ್ಟೇ ಸಂಹಾರ ಮಾಡುತ್ತೆ ಬೇರೆಯವರನ್ನು ಸಂಹಾರ ಮಾಡೋದಿಲ್ಲ ಇನ್ನೆಷ್ಟು ಜನರಿಗೆ ಪೀಡೆಯಾಗಬೇಕು ಅವರ ಸಂಹಾರ ಆಗಬೇಕು ಅನ್ನುವ ಅಪೇಕ್ಷೆ ಇದೆ ಅಷ್ಟೆಲ್ಲ ಜನರನ್ನು ನಾವು ಗುರಿಯಾಗಿಟ್ಟುಕೊಳ್ಳಬಹುದು ಅದನ್ನು ಬಿಡಬಹುದು ಬೇಡ ಅಂತ ಅನಿಸಿದಾಗ ಅರ್ಧಕ್ಕೆ ತಿರುಗಿ ಕರೆಯಬಹುದು ಅದನ್ನು ಉಪಸಂಹಾರ ಮಾಡಬಹುದು ಸುಮ್ಮನೆ ಒಂದು ಕಲ್ಲು ಎಸೆದರೆ ಏ ಬೇಡ ಅನ್ನಿಸ್ತು ಅಂದ್ರೆ ಗೋವಿಂದ ಎದುರಿಗೆ ಕುಳಿತವನು ನಮಗೆ ಬಹಳ ಬೇಕಾದವ ಕತ್ತಲೆಯಲ್ಲಿ ಮುಖ ಕಾಣಿಸಲಿಲ್ಲ ಕಲ್ಲೆತ್ತಿ ಎಸೆದು ಬಿಟ್ವಿ ಅಯ್ಯೋ ಇವರು ನಮ್ಮವರೇ ವಾಪಸ್ ಬಾಂದ್ರೆ ಬರ್ತದ ಕಲ್ಲು ಅವನು ತಲೆ ಬರ್ತದ ಅಷ್ಟೇ ಬರುವುದಿಲ್ಲ ಕೇವಲ ಶಸ್ತ್ರಗಳನ್ನು ಆಯುಧಗಳನ್ನ ಬಾಣಗಳನ್ನು ಅಥವಾ ಇವತ್ತಿನ ಹೊಸ ಹೊಸದಾದ ಬಾಂಬುಗಳನ್ನು ಪ್ರಕ್ಷೇಪ ಮಾಡಿದಾಗ ಆಗುವಂತಹ ಹಾನಿ ಇದು ಹಾಕಿದರೆ ಹಾಕಿದ್ದಾಯಿತು ಮುಗಿದೋಯ್ತು ಅಷ್ಟೇ ಅಸ್ತ್ರಗಳಲ್ಲಿ ಹಾಗಲ್ಲ ಅದನ್ನು ಉಪಸಂಹಾರ ಮಾಡುವುದಕ್ಕೆ ಯಾಕೆಂದರೆ ಅಲ್ಲಿ ಚೇತನನ ಕೆಲಸ ಇದೆ ದೇವತೆಗಳು ಅಲ್ಲಿ ಸನ್ನಿಹಿತರಾಗಿದ್ದು ಶತ್ರು ಸಂಹಾರ ಮಾಡುವವರು ಅವರಿಗೆ ಪ್ರಾರ್ಥನೆ ಮಾಡಿರ್ತೇವೆ ಇಂತಹ ಶತ್ರುವಿನ ಸಂಹಾರ ಆಗಬೇಕು ಇಲ್ಲ ಬೇಡ ಅಂತ ಅನಿಸಿದೆ ತಾವು ದಯಮಾಡಿ ಕ್ಷಮ ಮಾಡಿ ತಿರುಗಿ ಬರಬೇಕು ಅಂತಂದರೆ ಆ ದೇವತೆಗಳು ಅದನ್ನು ಪುನಃ ತಿರುಗಿ ಇವನಿಗೆ ಒಪ್ಪಿಸುವಂತಹ ವ್ಯವಸ್ಥೆಯನ್ನು ಮಾಡುತ್ತಾರೆ ಇದಕ್ಕೆ ಯಾವುದೇ ತರಹದ ಚೂಪಾದ ಆಯುಧ ಬೇಕು ಕಬ್ಬಿಣದ ಉಕ್ಕಿನ ಬಂಗಾರದ ಆಯುಧವೇ ಬೇಕು ಯಾವ ನಿಯಮವೂ ಇಲ್ಲ ನೀರೂ ಆಗಬಹುದು ಕಲ್ಲು ಆಗಬಹುದು ಮಣ್ಣು ಆಗಬಹುದು ಬಟ್ಟೆಯೂ ಆಗಬಹುದು ಬಾಣವೂ ಆಗಬಹುದು ಗದೆಯೂ ಆಗಬಹುದು ಯಾವುದೇ ತರಹದ ಆಯುಧಗಳೂ ಆಗಬಹುದು ಆಯುಧಗಳು ಇದ್ದ ನೀರು ಮಣ್ಣು ಬಟ್ಟೆ ಏನಾದರೂ ಆಗಬಹುದು ಏನಿಲ್ಲದೆ ಅಸ್ತ್ರಗಳ ಮಂತ್ರವನ್ನ ಜಪ ಮಾಡಿ ಕಣ್ಣಿನಿಂದ ನೋಡಿದರೆ ಸಾಕು ಅಂತ ಹೇಳುತ್ತದೆ ಮಹಾಭಾರತ ದೃಷ್ಟ್ಯ ಕಣ್ಣಿನಿಂದ ನೋಡಿದರೆ ಸಾಕು ಮನಸ್ಸಿನಿಂದ ಚಿಂತನೆ ಮಾಡಿದರೆ ಸಾಕು ಆ ಅಸ್ತ್ರ ಕೆಲಸ ಮಾಡ್ತದೆ ಇದು ಅಸ್ತ್ರದಲ್ಲಿರುವಂತಹ ಒಂದು ವೈಶಿಷ್ಟ್ಯ ಪ್ರಾಚೀನರಲ್ಲಿ ಇರುವಂತಹ ಒಂದು ದೊಡ್ಡದಾದ ಸಂಪತ್ತಿದು ಇವತ್ತು ಅದನ್ನು ಕಳೆದುಕೊಂಡಿದ್ದಾರೆ ಇದರ ಬಗ್ಗೆ ಪರಿಚಯವೇ ಇಲ್ಲ ಅದಕ್ಕೆ ಬೇಕಾದಂತಹ ತಪಸ್ಸು ಅದಕ್ಕೆ ಸಿದ್ಧಿ ಅದು ಬೇರೆಯೇ ಇದೆ ಆ ತರಹದ ಸಿದ್ಧಿಯನ್ನು ಪಡೆದುಕೊಂಡಂತಹ ತಪಸ್ಸು ಮಾಡಿ ಗಳಿಸಿದಂತಹ ಪ್ರಾಚೀನರು ಅದರ ಲಾಭವನ್ನು ಪಡೆದುಕೊಳ್ತಾ ಇದ್ದರು ಅದನ್ನು ಕೇಳಿಯಾದರೂ ನಾವು ತಿಳಿಯಬೇಕು ಅದಕ್ಕಾಗಿ ನೀನು ಈ ಎಲ್ಲ ದ್ರೋಣಾದಿಗಳು ದುರ್ಯೋಧನನ ಅನ್ನವನ್ನು ತಿಂದು ಅವನ ಪಕ್ಷವನ್ನು ವಹಿಸಿದ್ದಾರೆ ಅವರನ್ನು ಸೋಲಿಸುವುದಕ್ಕಾಗಿ ದೇವತೆಗಳನ್ನು ಸಂತೋಷಪಡಿಸಿ ಈ ವಿದ್ಯೆಯನ್ನು ಪಡೆದುಕೊಂಡು ಬರಬೇಕಾದದ್ದು ಅನಿವಾರ್ಯವಿದೆ ಈ ವಿದ್ಯೆಯನ್ನು ಸ್ವೀಕರಿಸುವಂತ ಹೇಳಿದ್ದಾರೆ ಅವಶ್ಯವಾಗಿ ಆಗಲಿ ಎಂಬುದಾಗಿ ಅರ್ಜುನ ಆ ವಿದ್ಯೆಯನ್ನು ಪಡೆದಿದ್ದಾನೆ ವಿಶೇಷವಾಗಿ ಅದರ ಸಿದ್ಧಿಯನ್ನು ಪಡೆದುಕೊಳ್ಳಬೇಕು ತಪಸ್ಸು ಮಾಡಬೇಕು ಅನ್ನುವುದಕ್ಕೋಸ್ಕರ ಇಲ್ಲಿ ಬೇಡ ಏಕಾಂತದಲ್ಲಿ ನಾನು ತಪಸ್ಸು ಮಾಡುತ್ತೇನೆ ಅಂತ ಅಲ್ಲಿಂದ ಹೊರಟ ಹೇಳಿ ಕಳಿಸಿದ್ದಾನೆ ಧರ್ಮರಾಜ ಇಂದ್ರದೇವರನ್ನು ಒಲಿಸಿಕೋ ವೃತ್ರಾಸುರನ ವಧದ ಪ್ರಸಂಗದಲ್ಲಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಎಲ್ಲ ಶಕ್ತಿಗಳನ್ನು ಇಂದ್ರದೇವರಲ್ಲಿ ಅರ್ಪಣೆ ಮಾಡಿದ್ದಾರೆ ಅವರೊಬ್ಬರ ಅನುಗ್ರಹವಾದರೆ ಎಲ್ಲ ದೇವತೆಗಳ ಅಸ್ತ್ರಗಳು ನಿನಗೆ ಸಿಕ್ಕಂತೇನೆ ಸರಿ ಇಂದ್ರೇಹ್ಯಸ್ತ್ರೀ ದಿವ್ಯಾ ಸಮಸ್ತಾ ಧನಂಜಯ ವೃತ್ರಾದ್ಭೀತೈ ಬಲಂ ದೇವೈಹಿ ತದಾ ಶಕ್ರೇ ಸಮರ್ಪಿತ ಎಲ್ಲವನ್ನೂ ಇಂದ್ರನಲ್ಲಿ ಏಕೀಕರಿಸಿದ್ದಾರೆ ಅಂತಹ ಇಂದ್ರದೇವರ ಅನುಗ್ರಹವನ್ನು ಪಡೆದುಕೋ ಉಳಿದ ದೇವತೆಗಳು ಯಥಾಯೋಗ್ಯವಾಗಿ ನಿನಗೆ ಅನುಗ್ರಹವನ್ನು ಮಾಡುತ್ತಾರೆ ಹೋಗು ಅಂತ ಹೇಳಿ ಕಳಿಸಿದ್ದಾನೆ ಅರ್ಜುನ ಕಾಮ್ಯಕವನದಿಂದ ಹಿಮಾಲಯ ಗಂಧಮಾದನ ಈ ಮಾರ್ಗವಾಗಿ ಇಂದ್ರಕೀಲ ಪರ್ವತಕ್ಕೆ ಬರ್ತಾ ಇದ್ದಾನೆ ಸಣ್ಣ ಮಾತು ಅರ್ಜುನ ಕಾಮ್ಯ ಕವನದಿಂದ ತಪಸ್ಸಿಗಾಗಿ ಹೊರಟ ಇಷ್ಟನ್ನೇ ಎಷ್ಟು ಸುಂದರವಾಗಿ ಮಹಾಭಾರತ ವರ್ಣನೆ ಮಾಡುತ್ತದೆ ಇವತ್ತಿನ ಜಗತ್ತಿನ ವ್ಯವಹಾರದಲ್ಲಿ ಮಾಡುವಂತಹ ತಪ್ಪುಗಳೆಷ್ಟು ಅವಿವೇಕ ಏನಿದೆ ಇದನ್ನು ಮಹಾಭಾರತ ತೋರಿಸಿಕೊಡುತ್ತದೆ ದೊಡ್ಡ ಕಾರ್ಯಕ್ಕಾಗಿ ಹೊರಟಂತಹ ವ್ಯಕ್ತಿ ಯಾವ ರೀತಿ ಮುಂದೆ ಸಾಗಬೇಕು ಪ್ರಸ್ಥಾನ ಒಂದು ಶ್ರೇಷ್ಠವಾದ ಶುಭ ಕಾರ್ಯಕ್ಕಾಗಿ ಪ್ರಸ್ಥಾನ ಮಾಡುವ ಪ್ರಯಾಣ ಮಾಡುವ ವ್ಯಕ್ತಿ ಯಾವ ತರಹದ ಬಲವನ್ನು ಪಡೆದುಕೊಂಡು ಪ್ರಯಾಣ ಮಾಡಬೇಕು ಅವನಲ್ಲಿ ಯಾವ ತರಹದ ಉತ್ಸಾಹವನ್ನು ಬಲವನ್ನು ಶಕ್ತಿಯನ್ನು ಪುಣ್ಯವನ್ನು ಸುತ್ತಲಿನ ಹಿರಿಯರು ಕಿರಿಯರು ಮಿತ್ರರು ತುಂಬಬೇಕು ಇದೆಲ್ಲವನ್ನೂ ಮಹಾಭಾರತ ಬಹಳ ಸುಂದರವಾಗಿ ತಿಳಿಸಿಕೊಡುತ್ತದೆ ಜೀವನದಲ್ಲಿ ನಿತ್ಯವೂ ಮಾಡುವ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಯಾವ ರೀತಿ ಬದಲಾವಣೆ ಮಾಡಿಕೊಂಡು ಸುಧಾರಣೆ ಮಾಡಿಕೊಂಡು ಮಹಾಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿದೆ ಮಹಾಭಾರತ ತಿಳಿಸ್ತದೆ ಹೊರಡುವಾಗ ಮೊದಲನೆಯ ಕೆಲಸ ಅರ್ಜುನ ಮಾಡಿದ್ದು ಹುತ್ವಾಗ್ನಿಂ ಬ್ರಾಹ್ಮಣಾ ನಿಷ್ಕೈಹಿ ಸ್ವಸ್ತಿವಾಚ್ಯ ಮಹಾಭುಜ ಅಲ್ಲಿ ಇರುವಂತಹ ಎಲ್ಲ ಸಜ್ಜನರನ್ನು ಬ್ರಾಹ್ಮಣರನ್ನು ಕರೆದಿದ್ದಾನೆ ಬೇಕಾದಷ್ಟು ಜನ ಮುನಿಗಳು ಪುರೋಹಿತರು ಆಚಾರ್ಯರು ಅಲ್ಲಿದ್ದರು ಅವರೆಲ್ಲರೂ ಕೂಡ ವಿಶೇಷವಾಗಿ ಹೋಮವನ್ನು ಮಾಡಿಸಿದ್ದಾರೆ ಅಗ್ನಿಯಲ್ಲಿ ದೇವತೆಗಳಿಗಾಗಿ ಆಹುತಿಗಳನ್ನು ಹಾಕಿ ಎಲ್ಲ ದೇವತೆಗಳಿಗೆ ಆಹುತಿಗಳ ಸಮರ್ಪಣೆಯ ರೂಪದಲ್ಲಿ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಿ ಮಾಡುವ ಕಾರ್ಯ ನಿರ್ವಿಘ್ನವಾಗಲಿ ಯಶಸ್ವಿಯಾಗಲಿ ಎಲ್ಲ ದೇವತೆಗಳು ನನ್ನ ಮೇಲೆ ಪ್ರಸನ್ನ ಆಗುವಂತೆ ಆಗಲಿ ಯಾವ ದೇವತಾನುಗ್ರಹಕ್ಕಾಗಿ ಹೊರಟಿದ್ದೇನೆ ಆ ದೇವತೆಗಳ ಕ್ರೋಧ ನನ್ನ ಮೇಲೆ ಆಗುವುದು ಬೇಡ ಏನೋ ಉಪಚಾರ ಮಾಡುವುದಕ್ಕೆ ಹೋಗಿ ಕೆಲವೊಮ್ಮೆ ಅಪಚಾರ ಆಗಿಬಿಡುತ್ತದೆ ದೊಡ್ಡವರ ಉಪಚಾರ ಮಾಡುವುದಕ್ಕೆ ಅನುಗ್ರಹ ಪಡೆಯುವುದಕ್ಕೆ ಅಂತ ಹೊರಟು ಅಪಚಾರ ಆಗದಂತೆ ಅವರ ಅನುಗ್ರಹ ಆಗುವಂತೆ ನನ್ನ ಮೇಲೆ ನೀವೆಲ್ಲ ಅನುಗ್ರಹ ಮಾಡಬೇಕು ಅಂತ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹೋಮವನ್ನು ಮಾಡಿದ್ದಾನೆ ಅವರೆಲ್ಲರಿಗೂ ಬಂದವರಿಗೆ ದಕ್ಷಿಣೆಯನ್ನು ಕೊಟ್ಟು ವಿಶೇಷವಾಗಿ ಪುಣ್ಯಾಹ ವಾಚನ ಮಾಡಿಸಿಕೊಂಡು ಸ್ವಸ್ತಿ ವಾಚನ ಮಾಡಿಸಿ ಆಶೀರ್ವಾದವನ್ನು ಪಡೆದಿದ್ದಾನೆ ವಿವಾಹದ ಕಾರ್ಯಕ್ಕೆ ಇರಬಹುದು ಉಪನಯನದ ಕೆಲಸ ಇರಬಹುದು ಇನ್ಯಾವುದೋ ಶ್ರೇಷ್ಠವಾದ ಸತ್ಕಾರ್ಯವನ್ನು ಮನೆ ಕಟ್ಟುವುದಾಗಿರಬಹುದು ತೀರ್ಥಯಾತ್ರೆಗೆ ಹೊರಟಿರಬಹುದು ಒಂದು ಶುಭ ಕಾರ್ಯ ದೇವತಾ ಕಾರ್ಯ ಅಥವಾ ಲೌಕಿಕ ಕಾರ್ಯಗಳು ಪವಿತ್ರವಾದ ಕಾರ್ಯ ಯಾವುದೇ ಇದ್ದರೂ ಅಂತಹ ವಿಹಿತವಾದ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿಕೊಳ್ಳುವುದಕ್ಕೆ ಈ ತರಹದ ಪೂರ್ವ ತಯಾರಿಯನ್ನು ಮನುಷ್ಯ ಮಾಡಿಕೊಳ್ಳಬೇಕು ಅಂತ ಹೇಳುತ್ತಾರೆ ಇಷ್ಟಕ್ಕೆ ಮುಗಿಯಲಿಲ್ಲ ಅವರೆಲ್ಲರ ಆಶೀರ್ವಾದವನ್ನು ಪಡೆದಿದ್ದಾನೆ ವ್ಯಕ್ತಿ ತಾನೇನು ಮಾಡಬೇಕು ಹೊರಟಾಗ ಅದನ್ನು ಹೇಳಿದರು ಅವನಿಗೆ ಯಾವ ರೀತಿಯ ಪ್ರೋತ್ಸಾಹನೆಯನ್ನು ನೀಡಬೇಕು ಆಶೀರ್ವಾದವನ್ನು ನೀಡಬೇಕು ಅದನ್ನು ತಿಳಿಸ್ತಾರೆ ಅಬ್ರುವನ್ ಬ್ರಾಹ್ಮಣ ಸಿದ್ಧಾಹ ಭೂತಾನ್ಯ ಚ ಕ್ಷಿಪ್ರಮಾಪ್ನುಹಿ ಕೌಂತೆಯ ಮನಸಾಯದ್ದಿಚ್ಿಹಿ ಸಂಸಾಧಯಸ್ವ ಕೌಂತೆಯ ಧ್ರುವೋಸ್ತು ವಿಜಯಸ್ತವ ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಶೀಘ್ರದಲ್ಲಿ ನೀನು ಪಡಿತೀಯ ಪೂರ್ಣವಾದ ಸಿದ್ಧಿ ನಿನ್ನ ಕಾರ್ಯದಲ್ಲಿ ನಿನಗೆ ದೊರಕ್ತದೆ ಅಂತ ಅಲ್ಲಿ ಇರುವ ಎಲ್ಲ ದೇವತೆಗಳು ಅಂತರ್ಹಿತರಾಗಿ ಅದೃಶ್ಯವಾಣಿಯಿಂದ ಆಕಾಶವಾಣಿಯಿಂದ ಎಲ್ಲ ದೇವತೆಗಳು ಕೂಡ ಆಶೀರ್ವಾದ ಮಾಡಿದ್ದಾರೆ ಪ್ರತ್ಯಕ್ಷವಾಗಿ ಅಲ್ಲಿ ಸನ್ನಿಹಿತರಾದ ಆಚಾರ್ಯರು ಪುರೋಹಿತರು ಅವರುಗಳು ಕೂಡ ಆಶೀರ್ವಾದವನ್ನು ಮಾಡಿದ್ದಾರೆ ಸಿದ್ಧರು ಚಾರಣರು ಗಂಧರ್ವರು ಎಲ್ಲರೂ ಕೂಡ ಅರ್ಜುನನ ಈ ಕಾರ್ಯಕ್ಕೆ ತಮ್ಮ ಪೂರ್ಣವಾದಂತಹ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಇವನು ಮಾಡ್ತಾ ಇರುವುದು ಸ್ವಂತ ಯಾವುದೋ ಮನೆಯ ಕೆಲಸ ಅಲ್ಲ ಇದು ಇದು ದೇವತಾ ಕಾರ್ಯ ಸಕಲ ಸಜ್ಜನರ ಹಿತಕ್ಕಾಗಿ ಭೂಭಾರ ಹರಣಕ್ಕಾಗಿ ಹೊರಟಿದ್ದಾನೆ ಇಂತಹ ಶ್ರೇಷ್ಠವಾದ ಕಾರ್ಯಕ್ಕೆ ಪೂರ್ಣವಾದಂತಹ ವಿಜಯ ಸಿಗಬೇಕು ಅಂತ ಎಲ್ಲ ದೇವತೆಗಳು ದೇವತೆಗಳ ಅನುಚರರು ಸಿದ್ಧರು ಚಾರಣರು ಗಂಧರ್ವರು ಯಕ್ಷರು ಕಿನ್ನರರು ಎಲ್ಲರೂ ಕೂಡ ಮಂಗಲವಾಗಲಿ ಯಶಸ್ವಿಯಾಗಲಿ ಮನೋರಥಾಶ್ಚತೆ ಸರ್ವೇ ಸಮೃದ್ಧಂತಾಮ್ ಮಹಾರಥ ನಿನ್ನ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ನೋಡು ಏನೋ ಮಾಡಬೇಕು ಅಂತ ಹೊರಟಿದಿ ಪ್ರಯತ್ನಂತೂ ಮಾಡು ಆದರೆ ಆಗ್ತದೆ ಇದ್ರೆ ಇಲ್ಲ ಏನು ಈಗಿನ ಕಾಲಕ್ಕೆಲ್ಲ ಬಹಳ ಕಷ್ಟ ಆದರೂ ಒಂದು ಪ್ರಯತ್ನ ಮಾಡೋ ಕಲ್ಲು ಹೋಗೋದು ನೋಡಿ ಹೀಗೆ ಹೇಳಿಬಿಟ್ರೆ ಶಕ್ತಿ ಅವನದು ಅಲ್ಲೇ ಹೋಗಿಬಿಡ್ತದೆ ಹಾಗೆ ಹೇಳಬಾರದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ಹೊರಟಾಗ ಅತ್ಯಂತ ಉತ್ಸಾಹದಿಂದ ಸಾತ್ವಿಕವಾದ ಕಾರ್ಯವನ್ನು ಮಾಡುವುದಕ್ಕೆ ಹೊರಟಿದ್ದು ಯೋಗ್ಯತೆ ಇದ್ದರೆ ನಿಜವಾಗಿಯೂ ಯೋಗ್ಯತೆ ಇಲ್ಲದೇ ಇದ್ದರೆ ಅಯೋಗ್ಯವಾದದ್ದನ್ನು ಮಾಡಬೇಡ ಅಂತ ಹೇಳಿದರೆ ಸರಿ ಯೋಗ್ಯತೆ ಇದ್ದ ಮನುಷ್ಯ ತನಗೆ ಅರ್ಹವಾದ ವಿಹಿತವಾದ ಕರ್ಮಗಳನ್ನು ಮಾಡುವುದಕ್ಕೆ ಹೊರಟಾಗ ಮಾತ್ರ ಅವಶ್ಯವಾಗಿ ಮಾಡು ಎಲ್ಲ ದೇವತೆಗಳ ಋಷಿಮುನಿಗಳ ಅನುಗ್ರಹ ನಿನಗಿದೆ ಪೂರ್ಣವಾದಂತಹ ಬೆಂಬಲ ಇದೆ ನೀನು ಯಶಸ್ವಿಯಾಗ್ತೀಯ ದೇವತೆಗಳ ಆರಾಧನೆಯನ್ನು ಮಾಡು ಮುನ್ನುಗ್ಗುವಂಥ ಉತ್ಸಾಹವನ್ನು ತುಂಬಬೇಕು ಸುತ್ತಲಿದ್ದವರು ಅನ್ನುವುದನ್ನು ತಿಳಿಸ್ತಾರೆ ಅಲ್ಲಿಂದ ಯುಧಿಷ್ಠಿರ ಹಾಗೂ ಭೀಮಸೇನ ಇಬ್ಬರಿಗೂ ನಮಸ್ಕಾರವನ್ನು ಮಾಡಿದ್ದಾನೆ ಅರ್ಜುನ ಅವರೂ ಆಶೀರ್ವಾದವನ್ನು ಮಾಡಿದ್ದಾರೆ ನಕುಲ ಸಹದೇವರನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ ಅವರಿಬ್ಬರು ಅರ್ಜುನನಿಗೆ ನಮಸ್ಕಾರ ಮಾಡಿ ಅರ್ಜುನನಿಗೆ ಚಿಕ್ಕವರಾಗಿ ತಮ್ಮ ಹಿರಿಯರಿಗೆ ಯಾವ ತರಹದ ಉತ್ಸಾಹದ ಮಾತುಗಳನ್ನು ಆಡ್ತಾ ಇದ್ದಾರೆ ನೋಡಿ ನಕುಲ ಸಹದೇವರ ಮಾತುಗಳು ಬಹಳ ಸುದೀರ್ಘವಾಗಿವೆ ಭೀಮಾರ್ಜು ಯುಧಿಷ್ಠಿರ ಹಾಗೂ ಭೀಮಸೇನ ದೇವರು ಗಂಭೀರವಾಗಿ ಅನುಗ್ರಹವನ್ನು ಮಾಡಿದರು ಎರಡು ಮಾತುಗಳಲ್ಲಿ ಆದರೆ ಅವಾಪ್ತವ್ಯಾನಿ ಸರ್ವಾಣಿ ದಿವ್ಯಾನ್ಯಸ್ತ್ರಾಣಿ ವಾಸವಾತ್ ನಕುಲ ಸಹದೇವರು ಹೇಳುತ್ತಾರೆ ಎಲ್ಲ ಅಸ್ತ್ರಗಳನ್ನು ನೀನು ಪಡೆದು ಬರ್ತೀಯಾ ಇದರೊಳಗೆ ಸಂಶಯವಿಲ್ಲ ಅದಕ್ಕೆ ಕಾರಣ ನಾವು ಬಹಳ ದೊಡ್ಡವರು ನಮ್ಮ ಆಶೀರ್ವಾದದಿಂದ ಅಲ್ಲ ನಾವು ಚಿಕ್ಕವರು ನಿನ್ನ ತಮ್ಮಂದಿರು ನಾವು ಆಶೀರ್ವಾದ ಮಾಡುವುದಕ್ಕೆ ಹೊರಟಿಲ್ಲ ಆದರೆ ನಿನಗೆ ಪ್ರೋತ್ಸಾಹ ಕೊಡುತ್ತೇವೆ ಗಿರೋಹ್ಯ ಶಿಥಿಲಾ ಸರ್ವಾಹ ನಿರ್ದೋಷ ಸಮ್ಮತ ಸತಾಂ ತ್ವಮೇಕ ಪಾಂಡವೇಶ್ವದ್ಯ ಸಂಪ್ರಾಪ್ತೋಸಿ ಧನಂಜಯ ಅಂದರೆ ನಕುಲ ಸಹದೇವರು ನಮ್ಮ ನಿಮ್ಮೆಲ್ಲರಿಗೂ ಸರಿಯಾಗಿ ಕಲಿಸ್ತಾ ಇದ್ದಾರೆ ನಾವ್ಯಾರೂ ದೊಡ್ಡವರಲ್ಲ ದೇವತೆಗಳು ಋಷಿಗಳು ಮುನಿಗಳು ಜ್ಞಾನಿಗಳು ತಪಸ್ವಿಗಳು ಅವರು ದೊಡ್ಡವರು ನಕುಲ ಸಹದೇವರಂತಾರೆ ಇಷ್ಟೆಲ್ಲ ಜನ ಮಹಾಜ್ಞಾನಿಗಳು ದೇವತೆಗಳು ನಿನಗೆ ಆಶೀರ್ವಾದ ಮಾಡಿದ್ದಾರಲ್ಲ ಇಷ್ಟು ಜನರ ಆಶೀರ್ವಾದ ನಿನಗೆ ಬಿಟ್ಟರೆ ಇನ್ಯಾರಿಗೆ ಸಿಕ್ಕಿದೆ ಅಷ್ಟೆಲ್ಲ ಜನರ ಆಶೀರ್ವಾದ ಇದ್ದ ಮೇಲೆ ನಿನಗೆ ಕಾರ್ಯ ಯಶಸ್ವಿ ಆಗಲೇಬೇಕು ಎಂದೆಂದಿಗೂ ದೊಡ್ಡವರ ಮಾತು ಸುಳ್ಳು ಆಗೋದಿಲ್ಲ ಅದು ಸತ್ಯವಾಗಲೇಬೇಕು ಅದು ಯಶಸ್ವಿ ಆಗ್ತದೆ ಅಂದರೆ ಆಗಲೇಬೇಕು ರಘುನಾಥ ತೀರ್ಥರ ಕಥೆಯಲ್ಲಿ ಕೇಳ್ತೇವಲ್ಲ ಪತಿ ಮರಣವನ್ನು ಹೊಂದಿದಾಗ ಹೆಂಡತಿ ಸಹಗಮನ ಹೋಗಬೇಕು ಅಂತ ಅನುಜ್ಞೆ ಕೇಳುವುದಕ್ಕೆ ಬಂದಾಗ ನೋಡದೆ ದೂರದಲ್ಲಿ ಇದ್ದು ನಮಸ್ಕಾರ ಮಾಡಿದ ಹೆಣ್ಣು ಮಗಳಿಗೆ ಅಷ್ಟಪುತ್ರ ಭವತಿ ಭವ ಅಂತ ಆಶೀರ್ವಾದ ಮಾಡಿದರಂತೆ ಶಿಷ್ಯರು ಪಕ್ಕದಲ್ಲಿದ್ದವರು ಕಿವಿಯಲ್ಲಿ ಹೇಳಿದರು ಸ್ವಾಮಿ ಅವಳು ಗಂಡರನ್ನು ಕಳೆದುಕೊಂಡು ತಾನು ಸಹಗಮನ ಹೋಗಬೇಕು ಅಂತ ಬಂದಿದ್ದಾಳೆ ಅಂಥವಳಿಗೆ ನೀವು ಅಷ್ಟಪುತ್ರವತಿ ಭವ ಅಂದರೆ ಇನ್ನೇನು ಮಕ್ಕಳಾಗೋದು ಗಂಡ ಹೋಗಿ ಆಯಿತು ಅಂತ ಅವರಂದರು ರಾಮದೇವರು ನನ್ನ ಬಾಯಿಂದ ನೋಡಿಸಿದ್ದಾನೆ ನಾನೇನು ಮಾಡಲಿ ಅಂತ ಮುಂದೆ ನೋಡಿದರೆ ಸ್ಮಶಾನಕ್ಕೆ ಹೋದರೆ ಮ ಚಿತೆಯ ಮೇಲೆ ಮಲಗಿಸಿದ ಗಂಡ ಎದ್ದು ಕುಳಿತಿದ್ದಾನೆ ಸಂಸಾರ ಮಾಡಿ ಮುಂದೆ ಎಂಟು ಜನ ಮಕ್ಕಳಾಗಿದ್ದಾರೆ ಇವತ್ತಿಗೂ ಅಷ್ಟಪುತ್ರೆ ಎನ್ನುವ ಫ್ಯಾಮಿಲಿ ಇದೆ ಆ ಹೆಸರಿನ ವಂಶ ಇದೆ ಆ ರೀತಿಯ ಅನುಗ್ರಹವನ್ನು ಮಾಡುವಂತಹ ಸಜ್ಜನರ ಮಾತು ಹೇಳುತ್ತಾರೆ ಗಿರೋ ಶಿಥಿಲಾ ನಿರ್ದೋಷಾಹ ಸಮ್ಮತಾ ಅವರು ಮಾಡಿದ ಆಡಿದ ಮಾತು ಎಂದಿಗೂ ಶಿಥಿಲವಾಗುವುದಿಲ್ಲ ಸುಳ್ಳಾಗೋದಿಲ್ಲ ಅದು ಸತ್ಯವಾಗ್ತದೆ ಎಷ್ಟು ಜನ ಒಬ್ಬರೇ ಇಬ್ಬರೇ ಸಿದ್ಧರು ಚಾರಣರು ಗಂಧರ್ವರು ಸ್ವತಃ ದೇವತೆಗಳು ಋಷಿಗಳು ಮುನಿಗಳು ಒಬ್ಬ ವ್ಯಕ್ತಿಯ ಆಶೀರ್ವಾದ ಸಾಕು ಅಂಥದ್ದು ಇಷ್ಟು ಜನ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಅದು ನಿನ್ನ ದೊಡ್ಡ ಭಾಗ್ಯ ನೀನೇನು ಚಿಂತೆ ಮಾಡಬೇಡ ನಿನ್ನ ಕಾರ್ಯದಲ್ಲಿ ನೀನು ಯಶಸ್ವಿ ಆಗ್ತೀಯಾ ಅಂತ ತಮ್ಮಂದಿರು ಚಿಕ್ಕವರಾಗಿ ಅರ್ಜುನನಿಗೆ ನಮಸ್ಕಾರ ಮಾಡಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ ಮುಂದೊಂದು ಮಾತನ್ನು ಹೇಳ್ತಾರೆ ದೇವತೆಗಳ ದರ್ಶನಕ್ಕೆ ನೀನು ಹೊರಟಿದ್ದಿ ತಪಸ್ಸು ಮಾಡಿ ರುದ್ರಾಜ ದೇವತೆಗಳನ್ನು ಪ್ರತ್ಯಕ್ಷ ಮಾಡಿಕೊಳ್ಳಬೇಕು ರುದ್ರಾಧಿ ದೇವತೆಗಳ ದರ್ಶನ ಮಾಡಿಕೊಂಡು ಅವರಿಂದ ಅಸ್ತ್ರವಿದ್ಯೆಯನ್ನು ಅಸ್ತ್ರಗಳನ್ನು ಪಡೆದುಕೊಂಡು ಬರಬೇಕು ಅಂತ ಹೊರಟಿದ್ದೀಯ ನಾವು ನಮ್ಮ ಹಿರಿಯರಿಂದ ತಿಳಿದದ್ದು ನಿನಗೂ ಗೊತ್ತು ಆದರೆ ಈ ಪ್ರಸಂಗದಲ್ಲಿ ಅದನ್ನು ಸ್ಮರಣೆಗೆ ತಂದುಕೊಳ್ಳಬೇಕು ಅನ್ನೋದಕ್ಕೋಸ್ಕರ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇವೆ ಯಾರಿಗೆ ದೇವತೆಗಳು ದರ್ಶನ ಕೊಡ್ತಾರೆ ಯಾರಿಗೆ ದೇವತೆಗಳು ದರ್ಶನ ಕೊಡೋದಿಲ್ಲ ಇದನ್ನು ನಮ್ಮ ಹಿರಿಯರು ನಮಗೆ ಹೀಗೆ ಹೇಳ್ತಾ ಇದ್ರು ಅಂತ ನಕುಲಸಹದೇವರಂತಾರೆ ನ ಚ ಅಧರ್ಮವಿಧಂ ದೇವಾಹ ನಾಸಿದ್ಧಂ ನಾತಪಸ್ವಿನಂ ತಪಸ್ವಿನಂ ದ್ರಷ್ಟುಮಿಚ್ಚಂತೆ ಕೌಂತೆಯ ಚಲಚಿತ್ತಂ ಶಠಂ ನ ಚ ತಪಸ್ಸಿಲ್ಲದೆ ಇದ್ದ ವ್ಯಕ್ತಿ ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲದೆ ಇದ್ದ ವ್ಯಕ್ತಿ ಕ್ರೂರನಾದ ವ್ಯಕ್ತಿ ಮೋಸ ಮಾಡುವ ವ್ಯಕ್ತಿ ದೇವರಲ್ಲಿ ಭಕ್ತಿ ಇಲ್ಲ ಗುರುಗಳಲ್ಲಿ ಭಕ್ತಿ ಇಲ್ಲ ತಿಸ್ಟಿದೆ ಪೂರ್ಣ ಶ್ಲೋಕದಲ್ಲಿ ತಂದೆ ತಾಯಿಗಳಲ್ಲಿ ಭಕ್ತಿ ಇಲ್ಲ ನಾಸ್ತಿಕನಾಗಿದ್ದಾನೆ ಮಿತ್ರದ್ರೋಹವನ್ನು ಮಾಡುತ್ತಾನೆ ಮಿತ್ರರಿಗೆ ಕೊಟ್ಟ ವಚನವನ್ನು ಮುರಿತಾನೆ ಸುಳ್ಳು ಮಾತಾಡ್ತಾನೆ ವಿಶ್ವಾಸಘಾತ ಮಾಡುತ್ತಾನೆ ಇಂಥವರನ್ನು ದೇವತೆಗಳು ನೋಡೋದೂ ಇಲ್ಲ ಅವರಿಗೆ ತಮ್ಮ ದರ್ಶನವನ್ನು ಕೊಡೋದಿಲ್ಲ ಮದ್ಯಪಾನ ಮಾಡುವ ವ್ಯಕ್ತಿ ಸ್ತೇನಶ್ಚ ಮದ್ಯಪಶ್ಚೈವ ಭ್ರೂಣಹ ಗುರುತಲ್ಪಗ ನಾನಾ ತರಹದ ಪಡರ ಸಂಪತ್ತನ್ನು ಕಳ್ಳತನ ಮಾಡುವ ವ್ಯಕ್ತಿ ಮದ್ಯಪಾನ ಮಾಡುವ ವ್ಯಕ್ತಿ ಅಂಥವರಿಗೆ ದೇವತೆಗಳು ಎಂದಿಗೂ ಅನುಗ್ರಹವನ್ನು ಮಾಡೋದಿಲ್ಲ ತಿಳಿದುಕೊಳ್ಳಿ ಭ್ರೂಣಹತ್ಯೆಯನ್ನು ಇವತ್ತು ಭ್ರೂಣ ಹತ್ಯೆ ಬಹಳ ವಿಚಿತ್ರವಾದ ರೀತಿಯಲ್ಲಿ ನಡೀತಾ ಇದೆ ಭ್ರೂಣ ಹತ್ಯೆ ದೊಡ್ಡ ಪಾಪ ಅಂತಹ ಭ್ರೂಣ ಹತ್ಯೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ದೇವತೆಗಳು ದರ್ಶನವನ್ನು ಕೊಡೋದಿಲ್ಲ ಅದು ಪುರುಷ ಆಗಿರಬಹುದು ಸ್ತ್ರೀ ಆಗಿರಬಹುದು ಯಾವುದೇ ಆದರೂ ಕೂಡ ಅದರಿಂದ ಜಗತ್ತಿಗೆ ಕಲ್ಯಾಣವಾಗತ್ತೆ ಅಂತಹ ಸಂತಾನಕ್ಕೆ ದೇವರು ಅನುಗ್ರಹವನ್ನು ಮಾಡಿ ಈ ಭೂಮಿಯಲ್ಲಿ ಸಾಧನೆಯನ್ನು ಮಾಡುವುದಕ್ಕೆ ಅವಕಾಶವನ್ನು ಕೊಡುವ ಪ್ರಸಂಗದಲ್ಲಿ ಆ ಭ್ರೂಣ ಹತ್ಯೆಯನ್ನು ಮಾಡಿ ಇದು ಸ್ತ್ರೀ ಸಂತಾನ ಇದೆ ಅಂತ ಭ್ರೂಣ ಹತ್ಯೆ ಮಾಡುವವರು ಹಲವರು ಅದು ದೊಡ್ಡ ಅಪರಾಧ ಅಂತ ಮಹಾಭಾರತ ಹೇಳ್ತಾ ಇದೆ ಅಂತಹ ಭ್ರೂಣ ಹತ್ಯೆಯನ್ನು ಮಾಡಿದರೆ ಅವರಿಗೆ ದೇವತೆಗಳು ಅನುಗ್ರಹವನ್ನು ಮಾಡೋದಿಲ್ಲ ಅವರ ಮೇಲೆ ಕೃಪೆ ಮಾಡೋದಿಲ್ಲ ಅವರಿಗೆ ದರ್ಶನವನ್ನು ಕೊಡೋದಿಲ್ಲ ಸ್ತೇನಶ್ಚ ಮಧ್ಯಪಶ್ಚವ ಭ್ರೂಣ ಗುರುತಲ್ಪಗ ಹಾಗಾದರೆ ಯಾರನ್ನ ದೇವತೆಗಳು ಪ್ರೀತಿಸ್ತಾರೆ ಯಾರಿಗೆ ತಮ್ಮ ದರ್ಶನವನ್ನು ಕೊಡ್ತಾರೆ ಯಾರಲ್ಲಿ ಸೌಮ್ಯತೆ ಇದೆ ಪ್ರೀತಿ ಇದೆ ಸತ್ಯ ಇದೆ ಇಂದ್ರಿಯ ನಿಗ್ರಹ ಇದೆ ಮೈತ್ರಿ ಇದೆ ಹರಿಗುರುಗಳಲ್ಲಿ ಬ್ರಾಹ್ಮಣರಲ್ಲಿ ತಪಸ್ವಿಗಳಲ್ಲಿ ಶ್ರದ್ಧೆ ಇದೆ ವಿನಮ್ರತೆ ಇದೆ ಎಲ್ಲ ಹಿರಿಯರನ್ನೂ ಗೌರವದಿಂದ ಕಾಣುತ್ತಾರೆ ಅಂಥವರಲ್ಲಿ ದೇವತೆಗಳು ಪ್ರೀತಿಯನ್ನು ಮಾಡುತ್ತಾರೆ ಅವರಿಗೆ ದರ್ಶನ ಕೊಡ್ತಾರೆ ಈ ಮಾತನ್ನು ಕಂಡಾಗ ನಿನ್ನಲ್ಲಿ ಇರಬೇಕಾದದ್ದಿದೆ ಇರಬಾರದ್ದಾವುದೂ ಇಲ್ಲ ಎಲ್ಲ ಹಿರಿಯರಲ್ಲಿ ನಿನಗೆ ಭಕ್ತಿ ಇದೆ ಇಂದ್ರಿಯ ನಿಗ್ರಹ ಇದೆ ಭಗವದ್ಭಕ್ತಿ ಇದೆ ನಾಸ್ತಿಕೆ ಇಲ್ಲ ಪರಮಾಸ್ತಿಕನಾಗಿದ್ದಿ ಎಲ್ಲ ಸದ್ಗುಣಗಳು ನಿನ್ನಲ್ಲಿರುವಾಗ ಯಾವ ಕ್ವಾಲಿಫಿಕೇಷನ್ ಇದ್ದರೆ ನಮ್ಮ ದರ್ಶನವನ್ನು ಕೊಡ್ತೇವೆ ಅಂತ ದೇವತೆಗಳು ಹೇಳ್ತಾರೆ ಆ ಎಲ್ಲ ಕ್ವಾಲಿಫಿಕೇಶನ್ ನಿನ್ನಲ್ಲಿ ಪರಿಪೂರ್ಣವಾಗಿದೆ ಇಷ್ಟಿದ್ದ ಮೇಲೆ ಇಷ್ಟೆಲ್ಲರ ಆಶೀರ್ವಾದವೂ ಜೊತೆಗಿದ್ದಾಗ ನಿನಗೆ ಆ ದೇವತೆಗಳು ದರ್ಶನವನ್ನು ಕೊಟ್ಟು ಅಸ್ತ್ರವಿದ್ ಅಸ್ತ್ರಗಳನ್ನು ಅನುಗ್ರಹ ಮಾಡುವುದರಲ್ಲಿ ಸಂಶಯವೇ ಇಲ್ಲ ನಿಶ್ಚಿತವಾಗಿಯೂ ನೀನು ಗೆದ್ದು ಬರ್ತೀಯ ಹೋಗು ಮುಷ್ಟಿಗ್ರಹಣ ಮಾದತ್ಸ ಸರ್ವಾಣ್ಯಸ್ತ್ರಾಣಿ ವಾಸವಾಗ ಒಂದು ಒಳಗೆ ಎಲ್ಲ ಅಸ್ತ್ರಗಳನ್ನು ಹಿಡಿದುಕೊಂಡು ಬಾ ಅದರರ್ಥ ಎಲ್ಲ ಅಸ್ತ್ರಗಳು ನಿನ್ನ ಕರಗತವಾಗಲಿ ಎಂಬುದಾಗಿ ಅವರು ಕೇಳುತ್ತಾರೆ ಮಾನಿತೈ ಶೈಪಾರ್ಥ ವಿಹೃತ್ಯ ಸುಸುಖಂ ದಿವಿ ಅವಾಪ್ಯ ಪರಮಾಸ್ತ್ರಾಣಿ ಪೃಥ್ವೀಂ ಪುನರೇಶ್ಯಸಿ ಗುಣಾಂಸ್ತೇ ವಾಸವಸ್ತಾಹತ ಖಾಂಡವಂ ತ್ವಯಿ ಹಿಂದೆ ಖಾಂಡವನದ ದಾಹ ಆಗುವಾಗ ಒಂದು ಪ್ರಸಂಗ ಬಂತು ಬಹಳ ಸಂತೋಷ ಆಗಿ ನಿನ್ನ ಪರಾಕ್ರಮವನ್ನು ಕಂಡು ಸಂತೋಷಪಟ್ಟಂತಹ ಇಂದ್ರದೇವರು ಆಗ ನಿನಗೊಂದು ವರ ಕೊಟ್ಟರು ನೆನಪಿದೆಯಾ ನಿನಗೆ ಈ ಪ್ರಸಂಗದಲ್ಲಿ ಅದನ್ನು ಹೇಳಿದರೆ ಒಂದು ಧೈರ್ಯ ಬರ್ತದೆ ಅದಕ್ಕೆ ನೆನಪು ಮಾಡಿಕೊಡ್ತೇನೆ ಧೈರ್ಯ ಬರುವಂತಹ ಮಾತುಗಳನ್ನು ಎಷ್ಟೋ ಪ್ರಸಂಗಗಳಲ್ಲಿ ಮನುಷ್ಯ ತಾನು ಮರೆತು ಬಿಟ್ಟಿರ್ತಾನೆ ಅದನ್ನು ಹೇಳಿದಾಗ ಪುನಃ ಧೈರ್ಯ ಬರ್ತದೆ ಅರ್ಜುನನಿಗೆ ಅಂತಾನೆ ನಿನಗೆ ವರ ಕೊಟ್ಟಿದ್ದ ಒಂದು ಸಲ ನೀನು ತಪಸ್ಸು ಮಾಡಿ ದೇವತೆಗಳನ್ನು ಪ್ರತ್ಯಕ್ಷ ಮಾಡಿಕೊಂಡು ಎಲ್ಲ ಅಸ್ತ್ರಗಳನ್ನು ಪಡೆದು ಶತ್ರುಗಳನ್ನು ಗೆಲ್ತೀಯ ಅಂತ ಭವಿಷ್ಯವನ್ನು ಮೊದಲಿಗೆ ಹೇಳಿದ್ದ ಭವಿಷ್ಯ ನಿನಗೆ ಸಿದ್ಧವಾದ ಮೇಲೆ ಯಾಕೆ ಆತಂಕ ದೇವತೆಗಳಿಂದ ಅಸ್ತ್ರವನ್ನು ಮುಂದೆ ಪಡೆಯುವವನಿದ್ದಿ ಇಂಥ ಹಿಂದೆಯೇ ನಿನಗೆ ಇಂದ್ರದೇವರು ಹೊರಕೊಟ್ಟಿದ್ದಾನೆ ಅಂದಮೇಲೆ ಆ ವಿಷಯದಲ್ಲಿ ನೀನು ಸಂಶಯ ಪಡುವ ಕಾರಣ ಇಲ್ಲ ಧೈರ್ಯದಿಂದ ನೀನು ಸಾಗಬಹುದು ಎಂಬುದಾಗಿ ನಕುಲ ಸಹದೇವರು ಅರ್ಜುನನಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಅರ್ಜುನ ಅಲ್ಲಿಂದ ಹೊರಟು ನಿಂತಿದ್ದಾನೆ ಆಗ ದ್ರೌಪದಿ ಬಂದು ಮಾತನಾಡುತ್ತಾಳೆ ಕೊನೆಗೆ ಭೀಮಾರ್ಜುನರು ಭೀಮ ಯುಧಿಷ್ಠಿರರು ಅನುಗ್ರಹ ಮಾಡಿದ್ದಾರೆ ನಕುಲ ಸಹದೇವರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ದ್ರೌಪದಿ ಹೆಂಡತಿಯಾಗಿ ಸಂತೋಷದಿಂದ ಹೊರಡುವಾಗ ಅರ್ಜುನನನ್ನು ಬೀಳ್ಕೊಡ್ತಾ ಇದ್ದಾಳೆ ವಾಗ್ಭಿ ಪರಮಶುದ್ಧಾಭಿ ಮಂಗಲಾಭಿರಭಾಷತ ನಮೋಧಾತ್ರೇ ವಿಧಾತ್ರೇ ಚ ಸ್ವಸ್ತಿ ವನಧ್ವನಂ ಧರ್ಮಸ್ವಾಂ ಜುಷತ ಪಾರ್ಥ ಭಾಸ್ಕರಶ್ಚ ವಿಭಾವಸು ಬ್ರಹ್ಮಾತ್ವಾಂ ತ್ವ ಬ್ರಾಹ್ಮಣಶ್ಚವ ಪಾಲಯ ಧನಂಜಯ ಜ್ಯೇಷ್ಠಾಪಚಾಯೀ ಜ್ಯೇಷ್ಠ ಭ್ರಾತು ವಚನಮಸ್ಥಿತ ವಸೂನ್ ರುದ್ರಾನ್ ಆಧಿತ್ಯನ್ ಸಮರುದ್ಗಣಾನ್ ಯಮಧರ್ಮರಾಜ ನಿನ್ನ ರಕ್ಷಣೆಯನ್ನು ಮಾಡಲಿ ಸೂರ್ಯ ಚಂದ್ರರು ನಿನ್ನ ರಕ್ಷಣೆಯನ್ನು ಮಾಡಲಿ ಎಲ್ಲ ವಿಶ್ವೇ ದೇವತೆಗಳು ಮರುದ್ಗಣಗಳು ಎಲ್ಲರೂ ನಿನ್ನನ್ನು ಸುತ್ತಮುತ್ತ ಇದ್ದು ರಕ್ಷಿಸಲಿ ವನದಿಂದ ವನಕ್ಕೆ ಅಲದಾಡುವ ನಿನಗೆ ಯಾವ ಆಪತ್ತುಗಳು ಬರದೇ ಇದ್ದಂತೆ ಅಲ್ಲಲ್ಲಿರುವ ದೇವತೆಗಳು ನಿನ್ನನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ತನ್ನ ಪರಮ ಪಾತಿವ್ರತ್ಯದ ತಪಸ್ಸಿನಿಂದ ಆ ಎಲ್ಲ ದೇವತೆಗಳನ್ನು ಸಂತೋಷಪಡಿಸಿದಂತಹ ಮಹಾನುಭಾವಳಾದ ದ್ರೌಪದಿ ಆ ತರಹದ ಮಂಗಲಾಶಂಸನವನ್ನು ಮಾಡ್ತಾ ಇದ್ದಾಳೆ ಅರ್ಜುನನಿಗೆ ಹೊರಟು ನಿಂತ ಪ್ರಸಂಗದಲ್ಲಿ ಎಂತಹ ಪವಿತ್ರವಾದ ಮಾತುಗಳನ್ನು ಆಡಬೇಕು ಅಂತ ತಿಳಿದುಕೊಳ್ಳಿ ಇವತ್ತೆಲ್ಲ ಏನು ಹೊರಟಾಕ್ಷಣಕ್ಕೆ ಏನಿಲ್ಲ ಚಿಕ್ಕವರಾಗಿದ್ದರೆ ಟಾಟಾ ಅನ್ನಲಿಕ್ಕೆ ಕಲಿಸ್ತಾರೆ ಸ್ವಲ್ಪ ದೊಡ್ಡವರಾದರೆ ಬೈ ಅನ್ನೋದು ಹೈ ಅನ್ನೋದು ಹುಯ್ ಅನ್ನೋದು ಎಂತಹ ಅಮಂಗಲವಾದಂತಹ ಪದ್ಧತಿಯನ್ನು ಅನುಸರಣೆ ಮಾಡ್ತಾ ಇದ್ದಾರೆ ಜನ ಇದನ್ನು ಅರ್ಥ ಮಾಡಿಕೊಳ್ಳಿ ಎಂತಹ ಸಂಸ್ಕೃತಿ ನಮ್ಮದು ಗೊತ್ತಿದ್ದು ಗೊತ್ತಿದ್ದು ಈ ತರಹದ ಮಾತುಗಳನ್ನು ಆಡಿದರೆ ಮರ್ಯಾದೆ ಹೋಗುತ್ತೆ ನಾವು ಇಷ್ಟು ಮುಂದುವರೆದ ಜನ ಇಂತಹ ಹಳೆ ಮಾತುಗಳನ್ನು ಆಡಿದರೆ ನಮ್ಮನ್ನು ಏನು ತಿಳ್ಕೊಳ್ತಾರೋ ಅಂತನ್ನುವ ಮೌಢ್ಯದಿಂದ ಏನೇನೋ ಮಾತುಗಳನ್ನು ಆಡಿ ದೊಡ್ಡ ಲಾಭದಿಂದ ವಂಚಿತರಾಗ್ತಾ ಇದ್ದ ಅವನು ಚಿಕ್ಕವನೇ ಇರಬಹುದು ದೊಡ್ಡವನೇ ಇರಬಹುದು ಎಲ್ಲರಲ್ಲಿಯೂ ಒಂದು ಗುಣ ಇದೆ ಎಲ್ಲರಲ್ಲಿರುವ ಗುಣಗಳಿಗೂ ಬೆಲೆ ಇದೆ ಬೆಲೆಯನ್ನು ಪಕ್ಕದಲ್ಲಿದ್ದವರು ಕೊಡುವುದಲ್ಲ ದೇವರೂ ಕೊಡ್ತಾನೆ ಅವರವರಲ್ಲಿರುವಂತಹ ಶ್ರದ್ಧೆ ಭಕ್ತಿ ವಿನಯ ಪಾತಿವ್ರತ್ಯ ನಿಷ್ಠೆ ಇವುಗಳಿಗೆ ದೇವರು ಬೆಲೆ ಕೊಡ್ತಾನೆ ಅಂತಹ ಸದ್ಭಕ್ತರು ಅವರು ತಂದೆಯಾಗಿರಬಹುದು ತಾಯಿಯಾಗಿರ್ಬೋದು ಅಣ್ಣ ತಮ್ಮಂದಿರಾಗಿರಬಹುದು ಅಕ್ಕ ತಂಗಿಯರಾಗಿರಬಹುದು ಗುರುಗಳಾಗಿರಬಹುದು ಯಾರೇ ಇರಬಹುದು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಲ್ಲಿರುವಂತಹ ಸದ್ಗುಣಗಳಿಗೆ ಪ್ರಸನ್ನನಾದ ಭಗವಂತ ಅವರು ಆಡುವಂತಹ ಮಾತುಗಳಿಗೆ ಬೆಲೆ ಕೊಟ್ಟು ಅದನ್ನು ಸತ್ಯ ಮಾಡ್ತಾನೆ ನಿನಗೆ ಮಂಗಲ ಆಗಲಿ ನಿನ್ನ ಕಾರ್ಯ ಯಶಸ್ವಿಯಾಗಲಿ ದೇವರು ನಿನ್ನನ್ನು ರಕ್ಷಣೆ ಮಾಡಲಿ ಯಾವ ಆಪತ್ತುಗಳು ನಿನಗೆ ಬರುವುದು ಬೇಡ ದೀರ್ಘವಾದ ಆಯುಷ್ಯ ಆರೋಗ್ಯವನ್ನು ಪಡೆದುಕೊಂಡು ಸುಖವಾಗಿ ನೀನು ಬಾಳು ಇಂತಹ ಒಳ್ಳೆ ಒಳ್ಳೆ ಮಾತುಗಳನ್ನು ಹೇಳಿ ಕಳಿಸುವುದು ನಮ್ಮ ಭಾರತೀಯವಾದಂತಹ ಸಂಸ್ಕೃತಿ ಪದ್ಧತಿ ಇದೆಲ್ಲ ಬಿಟ್ಟು ಯಾವುದೋ ಪಾಶ್ಚಾತ್ಯರ ಅನುಕರಣವನ್ನು ಮಾಡಿ ಇಂತಹ ಪವಿತ್ರವಾದ ಆಶೀರ್ವಾದಗಳಿಂದ ಸಿಗುವ ಲಾಭದಿಂದ ವಂಚಿತರಾಗಬಾರದು ಇದನ್ನು ಎಚ್ಚರದಿಂದ ತಿಳಿಯಬೇಕು ಮಹಾಭಾರತದ ಈ ಅರ್ಜುನನನ್ನು ಬೀಳ್ಕೊಡುವ ಒಂದೇ ಒಂದು ಚಿಕ್ಕ ಪ್ರಸಂಗದಿಂದ ಎಷ್ಟು ವಿಸ್ತಾರವಾಗಿ ಒಂದು ಅಧ್ಯಾಯದವರೆಗೆ ಮಹಾಭಾರತ ಅದನ್ನೇ ಹೇಳಿದೆ ಕೇವಲ ಅರ್ಜುನ ಕಾಮ್ಯಕವನದಿಂದ ಹೊರಟಾಗ ಯಾರೆಲ್ಲ ಏನು ಮಾತನಾಡಿದರು ಅಂತ ಅವಳಂತಾಳೆ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ಅವರೆಲ್ಲರ ಅನುಗ್ರಹದಿಂದ ನಿನಗೆ ಒಳ್ಳೆಯದಾಗಲಿ ಸ್ವಸ್ಥಿತಿ ಸ್ವಂತರಿಕ್ಷೇಭ್ಯ ದಿವ್ಯೇಭ್ಯೋ ಭರತರ ಶಭ ಪಾರ್ಥಿವೇಭ್ಯಶ್ಚ ಸರ್ವೇಭ್ಯ ಏಕೇಚಿತ್ ಪರಿಪಂಥಿನಃ ಪೃಥ್ವಿಯಲ್ಲಿ ದೇವತೆಗಳಿದ್ದಾರೆ ಅಂತರಿಕ್ಷದಲ್ಲಿದ್ದಾರೆ ದ್ಯುಲೋಕದಲ್ಲಿದ್ದಾರೆ ಯಾವ ದೇವತೆಗಳಿಂದಲೂ ನಿನಗೆ ತೊಂದರೆಯಾಗುವುದು ಬೇಡ ಯಾವ ರಾಕ್ಷಸರಿಂದಲೂ ಯಾವ ಅಸುರರಿಂದಲೂ ಪಿಶಾಚಗಳಿಂದಲೂ ನಿನಗೆ ಬಾಧೆಯಾಗುವುದು ಬೇಡ ಎಲ್ಲರೂ ನಿನಗೆ ಅನುಕೂಲವಾಗಿರಲಿ ಎಂಬುದಾಗಿ ದ್ರೌಪದಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಕೊನೆಗಂತಾಳೆ ನಿನ್ನ ತಾಯಿಯಾದ ಕುಂತಿ ಮತ್ತೆ ನೀನು ವಿಜಯವನ್ನು ಸಾಧಿಸಿಕೊಂಡು ಬಂದಾಗ ಕಣ್ತುಂಬ ನಿನ್ನನ್ನು ನೋಡಿ ಆಶೀರ್ವಾದ ಮಾಡುವಂತೆ ಆಗಲಿ ಆರೋಗ್ಯವಂತನಾಗಿ ಸಮರ್ಥನಾಗಿ ಯಶಸ್ವಿಯಾಗಿ ನೀನು ಮರಳಿಬಾ ವಸುದೇವಸ್ವಸಾದೇವಿ ತ್ವಮಾರಿಯಾ ಪುನರಾಗತಂ ಪಶ್ಯಂತು ಪಶ್ಯತು ತ್ವಾಂ ಪ್ರಥಾಪಾರ್ಥ ಸಹಸ್ರಾಕ್ಷ ಎಲ್ಲ ಅಣ್ಣ ತಂಬಂದಿರು ಎಲ್ಲರೂ ನಿನ್ನನ್ನು ನೋಡಿ ಸಂತೋಷಪಡುವಂತಾಗಲಿ ಎಂಬುದಾಗಿ ಹರಿಸಿದ್ದಾಳೆ ಒಂದು ಎಚ್ಚರವನ್ನು ಕೊಡ್ತಾಳೆ ಬಲವದ್ಭಿರ್ ವಿರುದ್ಧಮ್ನ ಕಾರ್ಯಮೇತತ್ವಯಾನಗ ಒಂದು ಮಾತು ನೆನಪಿಟ್ಟುಕೋ ಎಂದಿಗೂ ದೊಡ್ಡವರ ವಿರೋಧವನ್ನು ಮಾಡಬೇಡ ತಪಸ್ಸು ಮಾಡುವಾಗ ವಿಶೇಷವಾದಂತಹ ಒಂದು ಬಲ ಬರ್ತದೆ ಆಗ ದೊಡ್ಡವರ ವಿರೋಧ ಮಾಡಬಹುದು ಅಂತನ್ನುವ ಮನಸ್ಸು ಕದಾಚಿತ್ ಬರುವ ಸಾಧ್ಯತೆ ಇದೆ ಆದರೆ ಅಕಸ್ಮಾತ್ ದೊಡ್ಡವರ ವಿರೋಧವನ್ನು ಮಾಡಿದರೆ ಎಷ್ಟು ಕಷ್ಟಪಟ್ಟು ನೀನು ತಪಸ್ಸು ಗಳಿಸಿರ್ತೀಯೋ ಅಷ್ಟೇ ಸುಲಭವಾಗಿ ಅದನ್ನು ಹಾಳು ಮಾಡಿಕೊಳ್ಳಬಹುದು ಗಳಿಸುವುದಕ್ಕೆ ಕಷ್ಟ ಬಹಳ ಕಳೆದುಕೊಳ್ಳುವುದಕ್ಕೆ ಬಹಳ ಸುಲಭ ಹಣ ಗಳಿಸೋದಕ್ಕೆ ಎಷ್ಟು ಕಷ್ಟಪಡಬೇಕು ಎಷ್ಟು ದಿವಸ ದುಡಿದರೆ ಹಣವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಹಂಗೆ ಹತ್ತಾರು ವರ್ಷಗಳವರೆಗೆ ಶ್ರಮಪಟ್ಟು ಗಳಿಸಿದಂತಹ ಹಣವನ್ನು ಕಳೆದುಕೊಳ್ಳೋದಕ್ಕೆ ಎಷ್ಟು ದಿವಸ ಬೇಕು ಒಂದು ಕ್ಷಣ ಸಾಕು ಒಬ್ಬ ಕಳ ಬಂದು ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದೇ ಒಂದು ಕ್ಷಣದಲ್ಲಿ ಆಗಿ ಹೋಗ್ತದೆ ಕೆಲಸ ಗಳಿಸುವುದು ಕಷ್ಟ ಕಳೆದುಕೊಳ್ಳುವುದು ಸುಲಭ ತಪಸ್ಸನ್ನು ಗಳಿಸಿ ದೊಡ್ಡವರ ವಿರೋಧವನ್ನು ಮಾಡಿದರೆ ಒಂದೇ ಕ್ಷಣದಲ್ಲಿ ಆ ಎಲ್ಲ ತಪಸ್ಸನ್ನು ಹಾಳು ಮಾಡಿಕೊಳ್ಳುವ ಪ್ರಸಂಗ ಬಂದೀತು ಎಂದಿಗೂ ಮಹಾತ್ಮರ ವಿರೋಧವನ್ನು ಮಾತ್ರ ಮಾಡುವುದು ಬೇಡ ಹ್ರೀಹಿ ಶ್ರೀಹಿ ಕೀರ್ತಿ ಧೃತಿ ಪುಷ್ಟಿಹಿ ಉಮಾಹ ಉಮಾ ಲಕ್ಷ್ಮೀ ಸರಸ್ವತಿ ಈ ಎಲ್ಲ ದೇವತೆಗಳೂ ಕೂಡ ಲಕ್ಷ್ಮೀದೇವಿಯ ಅನೇಕ ರೂಪಗಳು ಉಮಾದೇವಿ ಇವರೆಲ್ಲರೂ ಕೂಡ ನಿನಗೆ ರಕ್ಷಣೆಯನ್ನು ಮಾಡಲಿ ಅಂತ ಹೇಳಿ ಅವಳು ಕೂಡ ಅರ್ಜುನ ನನ್ನ ಪರಮಮಂಗಲವಾದ ಮಾತುಗಳಿಂದ ಕಳಿಸಿಕೊಟ್ಟಿದ್ದಾಳೆ ಅರ್ಜುನ ಎಲ್ಲರಿಗೂ ಪ್ರದಕ್ಷಿಣೆ ಮಾಡಿದ್ದಾನೆ ಅಣ್ಣಂದಿರಿಗೆ ಅಲ್ಲಿರುವ ಮುತ್ತೈದೆಯರಿಗೆ ಎಲ್ಲ ಬ್ರಾಹ್ಮಣರಿಗೆ ಪವಿತ್ರವಾದಂತಹ ದೇವತಾಯತನಗಳು ಮಂಗಲವಾದ ವೃಕ್ಷಗಳು ಅಶ್ವತ್ಥಾದಿ ವೃಕ್ಷಗಳು ಇವುಗಳೆಲ್ಲದಕ್ಕೂ ಪ್ರದಕ್ಷಿಣೆಯನ್ನು ಹಾಕಿ ಮನುಷ್ಯ ಶುಭ ಕಾರ್ಯಕ್ಕೆ ಹೊರಡಬೇಕು ಶುಭ ಶಕುನಗಳ ಬಗ್ಗೆ ವಿಶೇಷವಾಗಿ ತಿಳಿದಿದ್ದೀರಿ ನೀವು ಇವತ್ತು ಶುಭ ಶಕುನಗಳನ್ನು ನೋಡಿಕೊಂಡು ಅವುಗಳಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿ ಹೋಗಬೇಕಾದದ್ದು ಪ್ರಾಚೀನರ ಕರ್ತವ್ಯ ಗೋವುಗಳು ಕಂಡ್ರೆ ಪ್ರದಕ್ಷಿಣೆ ಹಾಕಿ ಹೋಗಬೇಕು ದೇವಸ್ಥಾನಗಳು ಕಂಡರೆ ಪ್ರಾಚೀನವಾದ ಪವಿತ್ರವಾದ ಜ್ಞಾನಿಗಳಿಂದ ಪ್ರತಿಷ್ಠಾಪಿತವಾದ ದೇವಸ್ಥಾನಗಳು ಪ್ರದಕ್ಷಿಣೆ ಹಾಕಬೇಕು ಜ್ಞಾನಿಗಳು ಕಂಡರೆ ಪ್ರದಕ್ಷಿಣೆ ಹಾಕಬೇಕು ಮುತ್ತೈದೆಯರು ಪತಿವ್ರತಾ ಸ್ತ್ರೀಯರು ಕಂಡಾಗ ಪ್ರದಕ್ಷಿಣೆ ಹಾಕಿ ಹೋದರೆ ಮಾಡುವಂತಹ ಕಾರ್ಯದಲ್ಲಿ ಮನುಷ್ಯ ಯಶಸ್ಸನ್ನು ಪಡೆಯುತ್ತಾನೆ ಎಂಬುದಾಗಿ ಅರ್ಜುನ ತಿಳಿಸಿಕೊಡ್ತಾ ಇದ್ದಾನೆ ಎಲ್ಲರಿಗೂ ಪ್ರದಕ್ಷಿಣೆಯನ್ನು ಹಾಕಿ ಹಿಮಾಲಯ ಪರ್ವತ ಅಲ್ಲಿಂದ ಗಂಧಮಾದನ ಪರ್ವತಕ್ಕೆ ಬಂದು ಇಂದ್ರಕೀಲ ಪರ್ವತದಲ್ಲಿ ಬಂದಿದ್ದಾನೆ ತಪಸ್ಸನ್ನು ಆಚರಣೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಊರ್ಧ್ವಬಾಹುವಾಗಿ ಯಾವ ಅಂಗಾಂಗಗಳನ್ನು ಚಲನೆ ಮಾಡದೆ ಏಕಾಗ್ರ ಮನಸ್ಸಿನಿಂದ ತಪಸ್ಸನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ ಗಾಂಡೀವ ಧನುಸ್ಸನ್ನು ಮಾತ್ರ ಕೆಳಗಿಳಿಸಿಲ್ಲ ಅಲ್ಲಿ ಒಬ್ಬ ವೃಕ್ಷದ ಮೂಲದಲ್ಲಿ ಕುಳಿತಂತಹ ಜಟಾಧಾರಿಯಾದಂತಹ ಬ್ರಾಹ್ಮಣ ಹೇಳ್ತಾನೆ ಇದು ಆಶ್ರಮ ಆಶ್ರಮದ ಪರಿಸರದಲ್ಲಿ ಧನುರ್ಬಾಣಗಳಿಗೆ ಅವಕಾಶ ಎಲ್ಲಿದೆ ವಿನೀತ ವೇಷದಿಂದ ಪ್ರವೇಶ ಮಾಡಬೇಕು ಆಶ್ರಮದಲ್ಲಿ ಇಲ್ಲಿರುವವರೆಲ್ಲ ತಪಸ್ವಿಗಳು ಇಲ್ಲಿ ಸಮಿತ್ತುಗಳು ದರ್ಭಗಳು ಕಮಂಡಲು ಅಕ್ಷಮಾಲ ಜಪಮಾಲ ಇವುಗಳಿಗೆ ಮಾತ್ರ ಪ್ರವೇಶ ಇದೆ ಇಂತಹ ಧನುರ್ಬಾಣಗಳನ್ನು ಹಿಡಿದುಕೊಂಡು ಬರುವುದಕ್ಕೆ ಇದು ರಣರಂಗ ಅಲ್ಲ ಇದನ್ನೆಲ್ಲ ತಂದು ನೀನು ನಮ್ಮ ಆಶ್ರಮದ ಭೂಮಿಯನ್ನು ಅಪವಿತ್ರ ಮಾಡತಕ್ಕದ್ದಲ್ಲ ಈ ರೀತಿಯಾದಂತಹ ಅಸ್ತ್ರಗಳನ್ನು ನೀನಿಲ್ಲಿ ಇಲ್ಲಿ ತರಬಾರದು ತಿರುಗಿ ತೆಗೆದುಕೊಂಡು ಹೋಗು ಅಂತ ಬ್ರಾಹ್ಮಣ ಹೇಳಿದಾಗ ಅರ್ಜುನ ಅದನ್ನು ಬಿಟ್ಟುಕೊಡ್ಲಿಕ್ಕೆ ತಯಾರಾಗೋದಿಲ್ಲ ನಚೈನಂಚಾಲಯ ಮಾಸ ಧೈರ್ಯಾತ್ ಸುಧೃತ ನಿಶ್ಚಯ ನಾನು ಈ ಧನುರ್ಬಾಣಗಳನ್ನು ಬಿಡೋದಿಲ್ಲ ನಾನು ಕ್ಷತ್ರಿಯ ನನ್ನ ಚಿಹ್ನ ಇದು ನಾನೇನು ಇನ್ನೊಬ್ಬರನ್ನು ಹೊಡೆಯುವುದಕ್ಕೆ ತಂದಿಲ್ಲ ಆಶ್ರಮದಲ್ಲಿರುವ ಜನರ ಹಿಂಸೆಯನ್ನು ಮಾಡುವುದಕ್ಕೆ ಶಸ್ತ್ರಾಸ್ತ್ರಗಳನ್ನು ಬಳಸಬಾರದೆ ಹೊರತು ರಕ್ಷಣೆ ಮಾಡುವುದಕ್ಕೆ ಯಾಕೆ ಇಟ್ಟುಕೊಳ್ಳಬಾರದು ನನ್ನ ಪಾಡಿಗೆ ನಾನು ಇಟ್ಟುಕೊಳ್ತೇನೆ ನಾನು ಒಬ್ಬರಿಗೂ ಹಿಂಸೆಯನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ಅವನಿಗೆ ಬಹಳ ಸಂತೋಷ ಆಗಿದೆ ಆ ಬ್ರಾಹ್ಮಣ ಯಾರಲ್ಲ ಇಂದ್ರದೇವರೇ ಆ ವೇಷದಲ್ಲಿ ಬಂದು ಅರ್ಜುನನ ಪರೀಕ್ಷೆಯನ್ನು ಮಾಡಿದ್ದಾರೆ ಅರ್ಜುನನಿಗೆ ಇಂದ್ರದೇವರು ಸಂತೋಷಪಟ್ಟು ಆಶೀರ್ವಾದ ಮಾಡ್ತಾರೆ ನೀನು ರುದ್ರದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡು ಅವರ ಅನುಗ್ರಹ ಪಡೆದುಕೋ ನಂತರ ನಾವೆಲ್ಲರೂ ಆ ರುದ್ರದೇವರ ಶಿಷ್ಯರು ನಾವು ರುದ್ರದೇವರ ದಾಸರು ರುದ್ರದೇವರು ನನ್ನ ಮೇಲೆ ಪ್ರಸನ್ನರಾಗಿ ಅನುಗ್ರಹ ಮಾಡಿದರೆ ನಾವೆಲ್ಲರೂ ನಿನಗೆ ನಮ್ಮ ನಮ್ಮ ಅಸ್ತ್ರಗಳನ್ನು ಕೊಟ್ಟು ಅನುಗ್ರಹವನ್ನು ಮಾಡುತ್ತೇವೆ ಅಂತ ಹೇಳಿ ಇಂದ್ರದೇವರು ಅಲ್ಲಿಂದ ಅದೃಶ್ಯರಾಗಿ ಹೊರಟಿದ್ದಾರೆ ಪುನಃ ತಪಶ್ಚರ್ಯವನ್ನು ಪ್ರಾರಂಭ ಮಾಡಿದ್ದಾನೆ ಘೋರವಾದಂತಹ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ ಅರ್ಜುನ ಮೂರು ದಿನಕ್ಕೆ ಒಂದು ಸಲ ಒಣಗಿದ ಎಲೆಗಳನ್ನು ತಿಂತಾ ಇದ್ದ ಒಂದು ತಿಂಗಳು ನಂತರ ಆರು ದಿನಕ್ಕೆ ಒಂದು ಸಲ ಮೂರನೆಯ ತಿಂಗಳು ಮತ್ತು ಹನ್ನೆರಡು ದಿನಕ್ಕೆ ಒಂದು ಸಲ ನಾಲ್ಕನೆಯ ತಿಂಗಳು ಕೇವಲ ನಿರಾಹಾರನಾಗಿ ಗಾಳಿಯನ್ನು ಮಾತ್ರ ಕುಡಿದು ವಾತಭಕ್ಷನಾಗಿ ವಾಯುಭಕ್ಷನಾಗಿ ನಿಂತಿದ್ದಾನೆ ತಪಸ್ಸು ಮಾಡುತ್ತಾ ಅರ್ಜುನ ಅಂತಹ ಘೋರವಾದ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾನೆ ಅರ್ಜುನ ಎಲ್ಲ ಋಷಿಗಳಿಗೂ ಗಾಬರಿಯಾಗಿದೆ ಇವನೇನು ಮಾಡೋದಕ್ಕೆ ಹೊರಟಿದ್ದಾನೋ ಏನು ಇಂದ್ರದೇವರನ್ನೇ ಸ್ವರ್ಗದಿಂದ ಇಳಿಸಿ ತಾನೇ ಇಂದ್ರದೇವರ ಸಿಂಹಾಸನವನ್ನು ಏರಬೇಕು ಅನ್ನುವ ಪ್ರಯತ್ನದಲ್ಲಿದ್ದಾನೋ ಏನೋ ಅನ್ನುವ ರೀತಿಯಲ್ಲಿ ಗಾಬರಿಯಾಗಿ ಋಷಿಗಳೆಲ್ಲ ರುದ್ರದೇವರಿಗೆ ಹೋಗಿ ಕೇಳಿಕೊಂಡಿದ್ದಾರೆ ಇವನೇನು ತಪಸ್ಸು ಮಾಡ್ತಾನೆ ಉದ್ದೇಶ ಏನಿದೆವನದು ಯಾಕೆ ಇಷ್ಟು ಘೋರವಾದ ತಪಸ್ಸು ರುದ್ರದೇವರಂತಾರೆ ಯಾಕೆ ಚಿಂತೆ ಅವನೇನು ಇಂದ್ರ ಪದವಿಯನ್ನು ಅಪೇಕ್ಷೆ ಪಟ್ಟಿಲ್ಲ ಯಾವ ತರಹದ ಕಾಮನೆಗಳು ಅವನಿಗಿಲ್ಲ ಧರ್ಮದ ಸಂಸ್ಥಾಪನೆಗಾಗಿ ಶತ್ರುಗಳನ್ನು ಸೋಲಿಸಿ ತಾನು ರಾಜ್ಯವನ್ನು ಪಡೆಯಬೇಕು ದುರ್ಯೋಧನಾದಿಗಳ ಮೇಲೆ ವಿಜಯವನ್ನು ಸಾಧಿಸಬೇಕು ಅನ್ನುವುದಕ್ಕೆ ಮಾತ್ರ ತಪಸ್ಸು ಮಾಡ್ತಾ ಇದ್ದಾನೆ ಹೊರತು ನಿಮ್ಮ ಸ್ಥಾನಕ್ಕೆ ದೇವತೆಗಳ ಸ್ಥಾನಕ್ಕೆ ಚ್ಯುತಿ ಬರುವಂತಹ ಯಾವ ಕೆಲಸವನ್ನು ಅವನು ಮಾಡ್ತಾ ಇಲ್ಲ ನೀವು ನಿಶ್ಚಿಂತರಾಗಿ ನಿಮ್ಮ ನಿಮ್ಮ ಸಾಧನೆಯನ್ನು ಮಾಡಿ ಅಂತ ರುದ್ರದೇವರು ಕೊಟ್ಟು ಕಳಿಸಿದ್ದಾರೆ ತಾವು ರುದ್ರದೇವರು ಕಿರಾತ ವೇಷವನ್ನು ಬೇಡರ ವೇಷವನ್ನು ಹಾಕಿಕೊಂಡು ಬಂದಿದ್ದಾರೆ ಅಲ್ಲಿ ಮೂಕ ಅನ್ನುವ ಒಬ್ಬ ಅಸುರ ಆ ಹಸುರನ ಹಸುರನ ಮೇಲೆ ಬಾಣಗಳನ್ನು ಪ್ರಯೋಗ ಮಾಡಬೇಕು ಅಂತ ಅರ್ಜುನ ಸಿದ್ಧನಾಗಿದ್ದಾನೆ ಆ ಮೂಕ ಎಂಬ ಅಸುರ ಅರ್ಜುನನ ಮೇಲೆ ಬಂದು ಅರ್ಜುನನನ್ನು ಹಿಂಸೆ ಪಡಿಸಬೇಕು ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅರ್ಜುನ ಬಾಣವನ್ನು ಬಿಟ್ಟು ಅವನನ್ನು ಸಂಹಾರ ಮಾಡಬೇಕು ಅಂತ ಹೊರಟರೆ ಅಷ್ಟರಲ್ಲಿ ರುದ್ರದೇವರು ನೂರಾರು ಸಾವಿರಾರು ಜನ ತಮ್ಮ ಗಣಗಳಿಂದ ಸಹಿತರಾಗಿ ಬಂದಿದ್ದಾರೆ ಎಲ್ಲರೂ ಬೇಡರ ವೇಷದಲ್ಲಿ ಪಾರ್ವತಿಯೂ ಬಂದಿದ್ದಾಳೆ ಅವಳೂ ಅದೇ ವೇಷದಲ್ಲಿದ್ದಾಳೆ ಕಿರಾತ ಕಿರಾತಿಯರ ವೇಷದಲ್ಲಿ ರುದ್ರದೇವರು ಪಾರ್ವತಿ ಭೂತಗಣಗಳೆಲ್ಲ ಕಿರಾತ ವೇಷದಲ್ಲಿ ಎಲ್ಲರೂ ಬಂದಿದ್ದಾರೆ ದೊಡ್ಡದಾದಂತಹ ಗುಂಪು ಇದ್ದಕ್ಕಿದ್ದಂತೆ ಕಿರಾತ ತಡೆದಿದ್ದಾನೆ ನಾನು ಸಂಹಾರ ಮಾಡ್ತೇನೆ ಅಂತ ನಾನು ಸಂಹಾರ ಮಾಡ್ತೇನೆ ಅಂತ ಅರ್ಜುನ ಬಾಣ ಬಿಟ್ಟಿದ್ದಾನೆ ಕಿರಾತನೂ ಬಾಣ ಬಿಟ್ಟಿದ್ದಾನೆ ಇಬ್ಬರ ಬಾಣದ ಸಂಘರ್ಷವಾಗಿ ಬ್ರಹ್ಮಾಂಡ ಸ್ಫೋಟ ಆಗುವ ರೀತಿಯಲ್ಲಿ ಘೋರವಾದ ಶಬ್ದವಾಗಿದೆ ಆ ಮೂಕಾಸುರ ಸತ್ತು ಬಿದ್ದಿದ್ದಾನೆ ಆಮೇಲೆ ಇವರಿಬ್ಬರಲ್ಲಿ ಜಗಳ ಪ್ರಾರಂಭ ನಾನು ಹೊಡೆಯಬೇಕು ಅಂತಿದ್ದ ಈ ಹಸುರನ್ನು ನೀನ್ಯಾಕೆ ಹೊಡೆದಿ ಅಂತ ನನ್ನ ಬಾಣದಿಂದ ಸತ್ತಿದ್ದಾನೆ ಅಂತ ಇವ ನನ್ನ ಬಾಣದಿಂದ ಸತ್ತಿದ್ದಾನೆ ಅಂತ ಕಿರಾತ ರುದ್ರದೇವರು ಪರಸ್ಪರವಾಗಿ ಯುದ್ಧ ಪ್ರಾರಂಭವಾಗಿದೆ ರುದ್ರದೇವರು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅರ್ಜುನ ಬಾಣಗಳ ವೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಮುಹೂರ್ತಂ ಶರವರ ಶಂತು ಪ್ರತಿಗೃಹ್ಯ ಪಿನಾಕಧೃಕ್ ಅಕ್ಷತೇನ ಶರೀರೇಣ ತಸ್ಥೌ ಗಿರಿವಾಚಲ ದೊಡ್ಡ ಪರ್ವತದ ಮೇಲೆ ಎಷ್ಟು ಮಳೆ ಸುರಿದ್ರೆ ಏನಾಗಬೇಕಾಗಿದೆ ಕಲ್ಲಿನ ಪರ್ವತದ ಮೇಲೆ ಮಳೆ ಸುರಿದರೆ ಯಾವ ರೀತಿಯಾಗಿ ನಿಶ್ಚಲವಾಗಿ ಪರ್ವತ ನಿರ್ವಿಕಾರವಾಗಿ ನಿಲ್ಲತ್ತೋ ಹಾಗೆ ರುದ್ರದೇವರು ಸುಮ್ಮನೆ ನಿಂತಿದ್ದಾರೆ ಅರ್ಜುನನಿಗೆ ಆಶ್ಚರ್ಯವಾಗಿದೆ ಇದೇನಿದು ಒಂದು ಬಾಣ ಬಿಟ್ಟರೆ ಸಾಕು ನನ್ನ ಬಾಣದ ವೇಗವನ್ನು ತಡೆದುಕೊಳ್ಳಲಾಗದೆ ಮೃತರಾಗಿ ಹೋಗಬೇಕು ಅಂಥದ್ದು ಬಾಣಗಳ ವೃಷ್ಟಿಯನ್ನು ಮಾಡ್ತಾ ಇದ್ದರೆ ಒಂದು ಕೂದಲಿಗೂ ಧಕ್ಕೆ ಆಗದೇ ಇರೋ ಹಾಗೆ ಒಂದು ಹನಿ ರಕ್ತ ಸುರಿಯದೇ ಇದ್ದ ಹಾಗೆ ಗಾಯ ಆಗಿಲ್ಲ ಯಾವ ವಿಕಾರ ಇಲ್ಲ ಭಯ ಇಲ್ಲ ನಿಶ್ಚಿಂತರಾಗಿ ಈ ವ್ಯಕ್ತಿಗಳು ನಿಂತಿದ್ದಾರಲ್ಲ ಯಾರಿರಬಹುದು ಇವರು ಇವರೇನು ರುದ್ರದೇವರು ಇಂದ್ರದೇವರೋ ಯಾವ ದೇವತೆಗಳೋ ಋಷಿಗಳೋ ಈ ವೇಷದಲ್ಲಿ ಬಂದಿದ್ದಾರೆ ಅಂತ ಅರ್ಜುನನಿಗೆ ಆಲೋಚನೆ ಪ್ರಾರಂಭವಾಗಿದೆ ಎರಡನೇ ಕ್ಷಣಕ್ಕೆ ಅರ್ಜುನ ಅಂತಾನೆ ಆಲೋಚನೆ ಮಾಡುವುದಕ್ಕೆ ಇದು ಅವಕಾಶ ಅಲ್ಲ ನಾನೊಬ್ಬ ಕ್ಷತ್ರಿಯ ಯುದ್ಧವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಮಧ್ಯದಲ್ಲಿ ನಿಲ್ಲಿಸಬಾರದು ಯುದ್ಧ ಆಡುವುದಷ್ಟೇ ನನ್ನ ಕರ್ತವ್ಯ ಅವರು ಯಾರಾದರೂ ಇರಲಿ ಹಿಂದೆ ಇದೇ ಮಾತನ್ನು ಕರ್ಣನಿಗೆ ಹೇಳಿದ್ದೆ ಅರ್ಜುನ ಹೀಗಾಗಿ ತಾನು ಅದನ್ನು ನೆನಪಿಟ್ಟುಕೊಂಡಿದ್ದಾನೆ ದ್ರೌಪದಿಯ ವಿವಾಹದ ಪ್ರಸಂಗದಲ್ಲಿ ಸ್ವಯಂವರದಲ್ಲಿ ಇವರು ಗೆದ್ದಾಗ ಕರಣ ಯುದ್ಧವನ್ನು ಮಾಡ್ತಾ ಮಾಡ್ತಾ ಅರ್ಜುನನಿಗೆ ಪ್ರತಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗದೆ ನೀನೇನೋ ಸಾಕ್ಷಾತ್ ಪರಶುರಾಮನೋ ಎಲ್ಲ ಬ್ರಾಹ್ಮಣರ ತಪಸ್ಸೆ ಸಾಕಾರ ಮೂರ್ತಿಯನ್ನು ಪಡೆದು ಬಂದಾಗಿ ನಿಂತಿದೆ ಏನೇನೋ ಉಪನ್ಯಾಸ ಪ್ರಾರಂಭ ಮಾಡಿದೆ ಕರ್ಣ ಅರ್ಜುನ ಒಂದೇ ಉತ್ತರ ಕೊಟ್ಟ ಶಕ್ತಿ ಇದ್ದರೆ ಯುದ್ಧ ಆಡು ಉಪನ್ಯಾಸ ಮಾಡಬೇಡ ಯುದ್ಧ ಆಡಲಿಕ್ಕೆ ಆಗಲಿಲ್ಲ ಅಂದರೆ ಮನೆಗೆ ತಿರುಗಿ ಹೋಗು ಅಷ್ಟೇ ಆ ಮಾತು ನೆನಪಾಗಿದೆ ಎದುರಿಗಿದ್ದವರು ಯಾರಾದರೇನು ಯುದ್ಧ ಆಡಬೇಕಾದದ್ದು ನನ್ನ ಕರ್ತವ್ಯ ಗೆಲ್ಲಬೇಕು ವಿಜಯವನ್ನು ಸಾಧಿಸಬೇಕು ಯುದ್ಧ ಮುಂದುವರಿಸಿದ್ದಾನೆ ಯಾವ ಬಾಣಗಳನ್ನು ಪ್ರಯೋಗ ಮಾಡಿಯೂ ಏನು ಲಾಭವಾಗಲಿಲ್ಲ ಎಲ್ಲ ಬಾಣಗಳು ಖಾಲಿಯಾಗಿವೆ ಅರ್ಜುನನ ಬತ್ತಳಿಕೆಯಲ್ಲಿ ಎಂದಿಗೂ ಬಾಣಗಳು ಖಾಲಿ ಆಗೋದಿಲ್ಲ ಅಕ್ಷಯವಾದ ಬತ್ತಳಿಕೆ ಅಗ್ನಿಯ ವರ ಆದರೆ ಬತ್ತಳಿಕೆಯೂ ಖಾಲಿಯಾಯಿತು ರುದ್ರದೇವರ ಮಹಾತ್ಮದಿಂದ ಧ ತನ್ನ ಧನುಸ್ಸನ್ನೇ ತೆಗೆದುಕೊಂಡು ಗಾಂಡೀವ ಧನುಸ್ಸನ್ನೇ ಹಾಕಿ ತಲೆಯ ಮೇಲೆ ಎಳೆದವರನ್ನು ಸೋಲಿಸಬೇಕು ಅಂತ ಹೊರಟರೆ ಗಾಂಡೀವ ಧನುಸ್ಸನ್ನು ನುಂಗಿಬಿಟ್ಟಿದ್ದಾರೆ ರುದ್ರದೇವರು ಧನುಸ್ಸು ಹೋಯಿತು ಅಕ್ಷಯವಾದ ಬತ್ತಳಿಕೆ ಖಾಲಿಯಾಗಿದೆ ಖಡ್ಗವನ್ನು ತೆಗೆದುಕೊಂಡು ತಲೆ ಮೇಲೆ ಹಾಕಬೇಕು ಅಂದರೆ ಖಡ್ಗ ಮುರಿದು ಹೋಯಿತು ಮುಷ್ಟಿಯಿಂದ ಯುದ್ಧ ಆಡ್ತಾ ಇದ್ದಾನೆ ಪರಸ್ಪರವಾಗಿ ಎದೆಗೆ ಎದೆಯನ್ನು ಘಟ್ಟಿಸಿ ಯುದ್ಧ ಆಡಿದರೆ ಅಗ್ನಿ ಕಿಡಿ ಇದೆ ಅಂತ ಅಂತಹ ಗಟ್ಟಿಯಾದಂತಹ ಕಬ್ಬಿಣದಂತಹ ಎದೆ ಒಬ್ಬೊಬ್ಬರದು ಸಮಜಾಯದ ಗಾತ್ರೇಷು ಪಾವಕಃ ಅಂಗಾರ ಧೂಮಾನ್ ಭಾರಿ ಕಿಡಿ ಹಾರತಾ ಇದೆ ಅಷ್ಟು ಜೋರಾದ ಸಂಘರ್ಷದಿಂದ ಇಬ್ಬರೂ ಕೂಡ ಕೈ ಕೈ ಮುಷ್ಟಿ ಮುಷ್ಟೈ ಮುಷ್ಟಿಗೆ ಮುಷ್ಟಿಯನ್ನು ಹೊಡೆದುಕೊಂಡು ಯುದ್ಧವಾಡಿದರೆ ಎದೆಗೆ ಎದೆಯನ್ನು ತಾಗಿಸಿದರೆ ಅಗ್ನಿಯ ಕಿಡಿಗಳು ಹಾರಿವೆ ಆದರೂ ಕೂಡ ರುದ್ರದೇವರಿಗೆ ಏನಾಗಲಿಲ್ಲ ಕೊನೆಗೆ ಅರ್ಜುನನನ್ನು ಕುಟ್ಟಿ ಒಂದು ಪಿಂಡದಂತೆ ಮಾಡಿ ನಿರ್ವೀರ್ಯನನ್ನಾಗಿ ಮಾಡಿ ನಿಶ್ಚೇಷ್ಟನನ್ನಾಗಿ ಮಾಡಿ ಬಾಲನ್ನು ಚಂಡನ್ನು ಎಸದಂತೆ ಎಸೆದು ಬಿಟ್ಟಿದ್ದಾರೆ ರುದ್ರದೇವರು ತಾರತಮ್ಯ ಹೇಗಿದೆ ನೋಡಿ ಮಹಾಪರಾಕ್ರಮಿ ಮೂರು ಲೋಕಗಳಲ್ಲಿ ಏಕೈಕ ಧನುರ್ಧಾರಿ ಇಂಥ ಪ್ರಸಿದ್ಧ ಮೂರು ಲೋಕಗಳ ಒಡೆಯ ಇಂದ್ರಾವತಾರ ಮಹಾನುಭಾವ ಅರ್ಜುನ ಆದರೆ ರುದ್ರದೇವರ ಮುಂದೆ ಏನಲ್ಲ ಆ ರುದ್ರದೇವರ ಪರಾಕ್ರಮದ ಮುಂದೆ ಅರ್ಜುನನ ಪರಾಕ್ರಮ ಯಾವ ಕಾಸಿನ ಕಿಮ್ಮತ್ತದ್ದು ಅಲ್ಲ ಆ ತರಹದ ವಿಶಿಷ್ಟವಾದ ಭಗವಂತನ ಸನ್ನಿಧಾನ ರುದ್ರದೇವರಲ್ಲಿದೆ ಅವರ ಯೋಗ್ಯತೆ ತಾರತಮ್ಯದಲ್ಲಿ ಬಹಳ ದೊಡ್ಡದು ಪಿಂಡೀಕೃತೈವ ಫಲ್ಗುನೋ ಗಾತ್ರ ಸಮೃದ್ಧ ದೇವದೇವೇನ ಭಾರತ ನಿರುಚ್ಛ್ವಾಸೋ ಭವಚ್ಛವ ಸನ್ನಿರುದ್ಧೋ ಮಹಾಮನಃ ಶ್ ಶ್ವಾಸೋಚ್ಛ್ವಾಸಗಳು ನಿಂತು ಹೋಗಿವೆ ಪಿಂಡದಂತೆ ಆಗಿದ್ದಾನೆ ಸ್ವಲ್ಪ ಹೊತ್ತು ಮೂರ್ಛೆ ಹೋಗಿದ್ದಾನೆ ಎಚ್ಚರ ಆಗಿದೆ ರುದ್ರದೇವರ ಸ್ಮರಣೆಯನ್ನು ಮಾಡಿದ ಇವರಿದ್ದವರೇ ರುದ್ರದೇವರು ಅಂತ ಅವನಿಗೆ ಗೊತ್ತಿಲ್ಲ ರುದ್ರದೇವರ ಪ್ರೀತಿಗಾಗಿ ತಪಸ್ಸು ಮಾಡುವುದಕ್ಕೆ ನಾನು ಬಂದವ ಈ ತಪಸ್ಸಿಗೆ ಬಂದ ವಿಘ್ನವನ್ನು ಪರಿಹಾರ ಮಾಡಬೇಕು ಅಂದರೆ ರುದ್ರದೇವರೇ ಪರಿಹಾರ ಮಾಡಬೇಕು ವಾಲ್ಮೀಕಿ ರಾಮಾಯಣವನ್ನು ಬರೆಯುವಾಗ ಬ್ರಹ್ಮದೇವರು ವಾಲ್ಮೀಕಿ ಋಷಿಗಳಿಗೆ ಹೇಳುತ್ತಾರೆ ರಾಮಾಯಣವನ್ನು ಬರೆಯುವುದಕ್ಕೆ ಹೊರಟಿದ್ದೀರಲ್ಲ ವಾಲ್ಮೀಕಿಗಳೇ ಹೌದು ಮಧ್ಯದಲ್ಲಿ ಸಾಕಷ್ಟು ವಿಘ್ನಗಳು ಬರ್ತದೆ ಆ ವಿಘ್ನಗಳ ಪರಿಹಾರಕ್ಕಾಗಿ ಒಂದೇನಾದರೂ ಸ್ತೋತ್ರವನ್ನು ಹೇಳಿ ಯಾವುದಾದ್ರೂ ಜಪ ಅಥವಾ ಏನಾದರೂ ಪ್ರದಕ್ಷಿಣೆ ನಮಸ್ಕಾರ ಬತ್ತಿ ತುಪ್ಪ ದೀಪ ಏನರ ಇದ್ದರೆ ಹೇಳಿ ನಿರ್ವಿಘ್ನವಾಗಿ ರಾಮಾಯಣ ಬರೆದು ಮುಗಿಸ್ಬೇಕು ಅಂತಿದೆ ಅಂತ ಬ್ರಹ್ಮದೇವರಂತಾರೆ ಮತ್ತೇನು ಬೇಕೋ ನಿನಗಿನ್ನ ಬೇರೆ ಯಾವ ರಾಮನಾಮ ಸ್ಮರಣದಿಂದಲೇ ಸಕಲ ವಿಘ್ನಗಳ ಪರಿಹಾರ ಆಗತ್ತೆ ಅಂತಹ ರಾಮಾಯಣವನ್ನೇ ನೀನು ಬರೀತಾ ಇರುವಾಗ ನಿನಗೆ ಬಂದ ವಿಘ್ನಗಳ ಪರಿಹಾರವನ್ನು ರಾಮಾಯಣನೇ ಮಾಡುತ್ತದೆ ಮತ್ತು ಬೇರೆ ಹಾಕಬೇಕು ನಿನಗೆ ಅದೇ ರಾಮದೇವರ ಸ್ಮರಣೆ ಮಾಡುವ ಗ್ರಂಥ ಪ್ರತಿಪಾದ್ಯನಾದ ರಾಮನೇ ನಿನ್ನ ವಿಘ್ನಗಳನ್ನು ಪರಿಹಾರ ಮಾಡ್ತಾನೆ ಮತ್ತು ಬೇರೆ ದೇವತೆಯನ್ನು ನೀನು ಶರಣ ಹೋಗೋ ಕೆಲಸ ಇಲ್ಲ ಹಾಗೆ ರುದ್ರದೇವರಿಗಾಗಿ ನಾನು ತಪಸ್ಸು ಮಾಡುವುದಕ್ಕೆ ಬಂದಿದ್ದೇನೆ ಈ ತಪಸ್ಸಿಗೆ ಬಂದ ಈ ವಿಘ್ನ ಪರಿಹಾರ ಆಗಬೇಕು ನಾನು ಹೀಗೆ ನಿಶ್ಚೇಷ್ಟನಾಗಿ ಪಿಂಡದಂತೆ ನೆಲದ ಮೇಲೆ ಹೊರಳಾಡಿದರೆ ನಾನು ತಪಸ್ಸು ಮಾಡೋದೇನು ಅಸ್ತ್ರಗಳನ್ನು ಪಡೆಯೋದೇನು ಕೌರವರ ಮೇಲೆ ವಿಜಯವನ್ನು ಸಾಧಿಸೋದೇನೆ ಎಲ್ಲ ಕಥೆಯಾಗಿ ಬಿಡುತ್ತದೆ ಅಷ್ಟೇ ಹಾಗಾದರೆ ಈ ವಿಘ್ನವನ್ನು ರುದ್ರದೇವರೇ ಪರಿಹರಿಸಬೇಕು ಮನೋಭಿಮಾನಿಗಳಾದ ರುದ್ರದೇವರು ನನ್ನ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಂಡು ನನ್ನ ಮನಸ್ಸಿನಲ್ಲಿರುವಂತಹ ಸದುದ್ದೇಶವನ್ನು ತಿಳಿದು ಅವರು ನನಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಸಂಕಲ್ಪವನ್ನು ಮಾಡಿದ್ದಾನೆ ಸ್ವಲ್ಪ ಶಕ್ತಿ ಬಂದಿದೆ ಮೊನ್ನೆ ಭಾಗವತದಲ್ಲಿ ಕೇಳಿದಿರಿ ಪ್ರತಿಮೆಗಳು ಅನೇಕ ತರಹ ಮೃಣ್ಮಯವಾದ ಪ್ರತಿಮೆ ಅಲ್ಲಿಯೇ ಮಣ್ಣಿತ್ತು ಪರ್ವತದ ಮೇಲೆ ಆ ಮಣ್ಣನ್ನೇ ತೆಗೆದುಕೊಂಡು ಸ್ಥಂಡಿಲವನ್ನು ರಚನೆ ಮಾಡಿ ಅಲ್ಲಿಯೇ ರುದ್ರದೇವರನ್ನು ಸ್ಮರಣೆ ಮಾಡಿ ರುದ್ರದೇವರಿಗೆ ಪೃಥ್ವಿ ಅಪ ತೇಜಸ್ಸು ವಾಯು ಆಕಾಶ ಈ ಎಲ್ಲ ತತ್ವಗಳಲ್ಲಿಯೂ ರುದ್ರದೇವರು ವ್ಯಾಪ್ತರಾಗಿದ್ದಾರೆ ಎಲ್ಲ ಕಡೆಗೂ ಸನ್ನಿಹಿತರಾಗಿದ್ದಾರೆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳವರು ಅಷ್ಟಮೂರ್ತಿಯಂತೆ ಅವರಿಗೆ ಹೆಸರು ಈ ಎಲ್ಲ ಪಂಚಮಹಾಭೂತಗಳಲ್ಲಿ ಅವರು ಸನ್ನಿಹಿತರಾಗಿದ್ದಾರೆ ಮಣ್ಣಿನಲ್ಲಿಯೇ ರುದ್ರದೇವರನ್ನು ಆವಾಹನೆ ಮಾಡಿ ಪೂಜೆ ಮಾಡಿದ್ದಾನೆ ಮೃಣ್ಮಯಂ ಸ್ಥಂಡಿಲಂ ಕೃತ್ವ ಮಾಲ್ಯೇನ ಪೂಜೆಯದ್ಭವಂ ಅಲ್ಲಿಯೇ ಇರುವಂತಹ ಹೂವುಗಳನ್ನು ತೆಗೆದುಕೊಂಡು ಸುಂದರವಾದ ಮಾಲೆಯನ್ನು ಮಾಡಿ ಮಣ್ಣಿನಲ್ಲಿಯೇ ಇರುವ ರುದ್ರದೇವರನ್ನು ಚಿಂತಿಸಿ ಆ ಮಣ್ಣಿನ ಮೇಲೆ ಮಾಲೆಯನ್ನು ಹಾಕಿದರೆ ಇದ್ದಕ್ಕಿದ್ದ ಹಾಗೆ ಅದು ಆ ಕಿರಾತನ ತಲೆಯ ಮೇಲೆ ಹೋಗಿ ಬಿದ್ದಿದೆ ಮಾಲೆ ಇವನೇನು ಪೂಜೆ ಮಾಡುತ್ತಾನೆ ಅದೆಲ್ಲ ಆ ಕಿರಾತನಿಗೆ ಸಲ್ತಾ ಇದೆ ಆಶ್ಚರ್ಯವಾಯಿತು ಇಂದ್ರದೇವರಂತಹ ಮಹಾಪ್ರತಿಭಾಶಾಲಿಗಳಿಗೆ ಬಹಳ ಹೊತ್ತು ಹಿಡಿಯಲಿಲ್ಲ ರುದ್ರದೇವರೇ ಈ ವೇಷದಲ್ಲಿ ಬಂದಿದ್ದಾರೆ ಎಂದು ತಿಳಿದು ಸಾಷ್ಟಾಂಗ ನಮಸ್ಕಾರ ಹಾಕಿ ಕ್ಷಮೆ ಕೇಳಿದ್ದಾನೆ ನಿಮ್ಮ ಮೇಲೆ ನಾನು ಕೈ ಎತ್ತಬಾರದು ತಲೆಬಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕಾದದ್ದು ನಿಮ್ಮ ಜೊತೆಗೆ ಯುದ್ಧ ಆಡಿದೆ ನಾನಾಪರಾಧಗಳನ್ನು ಮಾಡಿದೆ ಅದನ್ನು ಕ್ಷಮಾ ಮಾಡಿ ನನ್ನ ಉದ್ದೇಶವನ್ನು ತಾವು ತಿಳಿದುಕೊಂಡು ಅನುಗ್ರಹ ಮಾಡಬೇಕು ಎಂಬುದಾಗಿ ಹೇಳಿದಾಗ ರುದ್ರದೇವರು ಅನುಗ್ರಹ ಮಾಡಿದ್ದಾರೆ ಕ್ಷಮೆಯನ್ನೂ ಮಾಡಿದ್ದೇನೆ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ ನಿನಗೇನು ಬೇಕೋ ಆ ಎಲ್ಲ ವರಗಳನ್ನು ಕೊಡ್ತೇನೆ ಏನು ಚಿಂತೆ ಮಾಡಬೇಡ ನಿನ್ನಲ್ಲಿರುವಂತಹ ಪರಾಕ್ರಮವನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು ನಿನ್ನ ವಿನಯವನ್ನು ಕಂಡು ಸಂತೋಷವಾಗಿದೆ ನಿನ್ನ ಪರಾಕ್ರಮವನ್ನು ಕಂಡು ನಿನ್ನ ಅಚಲವಾದ ನಿಷ್ಠೆಯನ್ನು ಕಂಡು ನಾನು ಸಂತುಷ್ಟನಾಗಿದ್ದೇನೆ ಎಂಬುದಾಗಿ ರುದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಪಾಶುಪತಾಸ್ತ್ರವನ್ನು ಕೊಟ್ಟಿದ್ದಾರೆ ರುದ್ರದೇವರು ಪಾಶುಪತಾಸ್ತ್ರವನ್ನು ಕೊಟ್ಟದ್ದೇ ತಡ ದೊಡ್ಡವರ ಅನುಗ್ರಹವಾದರೆ ಇನ್ನುಳಿದವರೆಲ್ಲರ ಅನುಗ್ರಹ ತನ್ನಷ್ಟಕ್ಕೆ ತಾನೇ ಆಗುವುದಕ್ಕೆ ಸಾಕ್ಷಿ ಇವನು ತಪಸ್ಸು ಮಾಡಿದ್ದು ರುದ್ರದೇವರನ್ನು ಕುರಿತು ರುದ್ರದೇವರು ಅನುಗ್ರಹ ಮಾಡಿ ಪಾಶುಪತಾಸ್ತ್ರವನ್ನು ಕೊಟ್ಟಿದ್ದಾರೆ ಆದರೆ ಜೊತೆಗೆ ಎಲ್ಲ ದಿಕ್ಪಾಲಕರು ಬಂದಿದ್ದಾರೆ ಇಂದ್ರದೇವರು ಯಮ ವರುಣ ಕುಬೇರ ನಾಲ್ಕೂ ದಿಕ್ಕಿನ ಅಧಿಪತಿಗಳು ಬಂದು ನಾಲ್ಕು ಜನ ಆಶೀರ್ವಾದ ಮಾಡಿ ತಮ್ಮ ತಮ್ಮ ಅಸ್ತ್ರಗಳನ್ನು ಕೊಟ್ಟಿದ್ದಾರೆ ನೀನೇನು ಚಿಂತೆ ಮಾಡಬೇಡ ಇದೇ ಅಸ್ತ್ರವನ್ನು ತೆಗೆದುಕೊಂಡು ತಾರಕಾಮಯ ಯುದ್ಧದಲ್ಲಿ ತ್ರಿಪುರಾಸುರ ಸಂಹಾರದಲ್ಲಿ ಈ ಅಸ್ತ್ರಗಳನ್ನೇ ಬಳಸಿ ರುದ್ರಾದಿ ದೇವತೆಗಳು ಅಸುರರನ್ನು ಸಂಹಾರ ಮಾಡಿದ್ದುಂಟು ದೇವತೆಗಳಿಗೆ ವಿಜಯವನ್ನು ಸಾಧಿಸಿ ಕೊಟ್ಟದ್ದುಂಟು ಅಂತಹ ನಮ್ಮ ಅಸ್ತ್ರಗಳನ್ನು ನಾವು ಕೊಡ್ತೇವೆ ಅಂತ ಎಲ್ಲ ದೇವಾಧಿ ದೇವತೆಗಳು ಅರ್ಜುನನಿಗೆ ಅಸ್ತ್ರವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾರೆ ಇಂದ್ರದೇವರು ಮಾತ್ರ ಹೇಳಿದರು ನಾನು ನಿನಗೆ ಅಸ್ತ್ರವನ್ನು ಅವಶ್ಯ ಕೊಡುತ್ತೇನೆ ಇಲ್ಲಿ ಕೊಡೋದಿಲ್ಲ ನೀನು ಸ್ವರ್ಗಕ್ಕೆ ಬಾ ಅಲ್ಲಿ ನನ್ನ ಜೊತೆಗೆ ಬಹುಕಾಲದ ಸುಖವಾಗಿರು ಆಗ ವಿಶೇಷವಾಗಿ ನಿನಗೆ ಅಸ್ತ್ರಗಳನ್ನು ಕೊಟ್ಟು ಅನುಗ್ರಹ ಮಾಡಿ ಕಳಿಸ್ತೇನೆ ಮಾತಲಿ ರಥವನ್ನು ತಂದಿದ್ದಾನೆ ಸಾರಥಿ ರಥ ಹತ್ತು ಸ್ವರ್ಗಕ್ಕೆ ಹೋಗೋಣ ಅಲ್ಲಿ ನನ್ನ ಜೊತೆಗೆ ಸುಖವಾಗಿರು ಎಂಬುದಾಗಿ ಇಂದ್ರದೇವರು ಕೂಡ ಅನುಗ್ರಹವನ್ನು ಮಾಡಿ ಅರ್ಜುನನಿಗೆ ಆಮಂತ್ರಣವನ್ನು ನೀಡಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ ಈ ರೀತಿ ನಾವು ನಮ್ಮ ಜೀವನದಲ್ಲಿಯೂ ಕೂಡ ಎಲ್ಲ ಆಸುರೀ ಶಕ್ತಿಗಳ ಮೇಲೆ ವಿಜಯವನ್ನು ಸಾಧಿಸಬೇಕಾದರೆ ಆಸುರಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದರೆ ಮುಖ್ಯವಾಗಿ ನಮಗೆ ಬೇಕಾದದ್ದು ನಮ್ಮ ಮನೋಬಲ ಆ ಮನೋಭಿಮಾನಿಗಳಾದಂತಹ ರುದ್ರದೇವರ ಅನುಗ್ರಹ ನಮಗಾಗಬೇಕು ಆ ಮನೋಭಿಮಾನಿಗಳಾದ ರುದ್ರದೇವರ ಪ್ರತ್ಯಕ್ಷವಾದ ಅನುಗ್ರಹ ಪ್ರತ್ಯಕ್ಷವಾದ ಅವರ ಆಶೀರ್ವಚನ ನಮಗೆ ಸಿಗೋದಿಲ್ಲ ರುದ್ರದೇವರ ಉಪದೇಶದ ರೂಪದಲ್ಲಿರುವಂತಹ ಶುಕಾಚಾರ್ಯರ ರುದ್ರಾಂಶ ಸಂಭೂತರಾದ ಶುಕಾಚಾರ್ಯರ ಉಪದೇಶ ರೂಪವಾದ ಭಾಗವತಾದಿ ಸಚ್ಚಾಸ್ತ್ರಗಳೇನಿವೆ ಅಂತಹ ಸಚ್ಚಾಸ್ತ್ರಗಳ ಚಿಂತನವನ್ನು ಮಾಡಿ ಆ ತರಹದ ಒಂದು ಬಲವನ್ನು ನಾವು ಪಡೆದುಕೊಂಡಾಗ ಭಾಗವತಾದಿ ಸತ್ಶಾಸ್ತ್ರಗಳಲ್ಲಿ ಹೇಳಿದ ಭಗವನ್ ಮಹಿಮೆಗಳ ತಿಳುವಳಿಕೆ ಅವುಗಳ ಅನುಸಂಧಾನ ಇವುಗಳೇ ಒಂದೊಂದು ಬ್ರಹ್ಮಾಸ್ತ್ರ ವಾರುಣಾಸ್ತ್ರ ಅಗ್ನೇಯಾಸ್ತ್ರಗಳಿದ್ದಂತೆ ಅಂತಹ ಆ ಭಾಗವತಾದಿ ಸತ್ಶಾಸ್ತ್ರಗಳಲ್ಲಿ ಹೇಳಿದ ತತ್ವಜ್ಞಾನವೆಂಬ ಅಸ್ತ್ರಗಳನ್ನು ಪಡೆದುಕೊಂಡು ಜೀವನದಲ್ಲಿರುವಂತಹ ಎಲ್ಲ ವಿಘ್ನಗಳು ನಾನಾ ವಿಧವಾದ ಕಷ್ಟಗಳು ಆಸುರಿ ಶಕ್ತಿಗಳು ವಿರೋಧಿ ಶಕ್ತಿಗಳು ಅವುಗಳೆಲ್ಲವನ್ನೂ ನಾವು ಗೆಲ್ಲುವುದಕ್ಕೆ ಸಾಧ್ಯ ಅರ್ಜುನ ರುದ್ರದೇವರನ್ನು ಒಲಿಸಿಕೊಂಡಂತೆ ಮನೋಭಿಮಾನಿಗಳಾದ ರುದ್ರದೇವರ ರುದ್ರಾಂಶ ಸಂಭೂತರಾದ ಶುಕಾಚಾರ್ಯರ ಅವರ ಉಪದೇಶ ರೂಪವಾದ ಭಾಗವತಾದಿ ಸಚ್ಚಾಸ್ತ್ರಗಳ ಜ್ಞಾನವನ್ನು ನಾವು ಪಡೆದುಕೊಂಡು ಸಂಸಾರದಲ್ಲಿರುವ ಎಲ್ಲ ದುಷ್ಟ ಶಕ್ತಿಗಳ ಮೇಲೆ ವಿಜಯವನ್ನು ಸಾಧಿಸಬೇಕು ಎಂಬ ಸಂದೇಶವನ್ನು ಮಹಾಭಾರತದಿಂದ ತಿಳಿಯೋಣ ಶ್ರೀಕೃಷ್ಣಾರ್ಪಣ ಮಸ್ತು